ಓಂ ಶ್ರೀ ಸಾಯಿನಾಥಾಯ ನಮಃ. ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ 39. ಗೀತೆಯ ಶ್ಲೋಕಾರ್ಥದ ವಿಶಿಷ್ಟ ವ್ಯಾಖ್ಯಾನ ಮತ್ತು ಸಮಾಧಿ ಮಂದಿರದ ನಿರ್ಮಾಣ. ಶ್ರೀ ಗಣೇಶನಿಗೆ ಪ್ರಣಾಮಗಳು, ಶ್ರೀ ಸರಸ್ವತಿಗೆ ಪ್ರಣಾಮಗಳು, ಶ್ರೀ ಗುರುವಿಗೆ ಪ್ರಣಾಮಗಳು, ಶ್ರೀ ಕುಲದೇವತೆಗೆ ಪ್ರಣಾಮಗಳು, ಶ್ರೀ ಸೀತಾರಾಮಚಂದ್ರನಿಗೆ ಪ್ರಣಾಮಗಳು, ಶ್ರೀ ಸದ್ಗುರು ಸಾಯಿನಾಥನಿಗೆ ಪ್ರಣಾಮಗಳು. ಶಿರಡಿಯ ಸ್ಥಳವು ಧನ್ಯ ಧನ್ಯ, ದ್ವಾರಕಾಮಾಯಿ ಭುವನವೋ ಧನ್ಯ. ಅಲ್ಲಿ ಪುಣ್ಯ ಪಾವನ ಮೂರ್ತಿ ಶ್ರೀ ಸಾಯಿಯವರು ನಿರ್ವಾಣದವರೆಗೆ ಜೀವಿಸಿದ್ದರು. ಶಿರಡಿಯ ಜನರು ಧನ್ಯ ಧನ್ಯ, ಅವರಿಗಾಗಿಯೇ ಸಾಯಿಯವರು ಅಷ್ಟು ದೂರದಿಂದ ಬಂದಿದ್ದಾರೆ. ಯಾವುದೇ ಕಾರಣಕ್ಕಾಗಿರಲಿ ಬಂದು ಅವರನ್ನು ಋಣಿಗಳನ್ನಾಗಿ ಮಾಡಿದ್ದಾರೆ. ಶಿರಡಿಯು ಮೂಲತಃ ಒಂದು ಸಣ್ಣ ಹಳ್ಳಿಯಾಗಿದ್ದು ಸಾಯಿಯ ಸಹವಾಸದಿಂದ ಅದು ಮಹಾನ್ ನಗರವಾಗಿದೆ. ಅದು ಅವರಿಂದ ಪಾವನವಾಗಿದ್ದು ಒಂದು ತೀರ್ಥಯಾತ್ರಾ ಸ್ಥಳವಾಗಿದೆ. ಆ ಶಿರಡಿಯ ಮಹಿಳೆಯರು ಧನ್ಯರು ಮತ್ತು ಅವರ ಅನನ್ಯ ಶ್ರದ್ಧೆಯು ಧನ್ಯ. ಅವರು ಸ್ನಾನ ಮಾಡುವಾಗ, ಬೀಸುವಾಗ ಮತ್ತು ಕಾಳಿನ ಒಟ್ಟನ್ನು ತೆಗೆಯುವಾಗ ಸಾಯಿಯ ಅಸಾಧಾರಣ ವೈಭವಗಳನ್ನು ಆಡುತ್ತಿದ್ದರು. ಅವರ ಪ್ರೇಮವು ಧನ್ಯ ಧನ್ಯ. ಅವರು ಅತ್ಯುತ್ತಮ ಹಾಡುಗಳನ್ನು ಆಡುತ್ತಿದ್ದರು. ಅವುಗಳಲ್ಲಿ ಕೆಲವು ಉತ್ತಮವಾದವುಗಳನ್ನು ಕೇಳಿದರೆ ಮನಸ್ಸು ಶಾಂತವಾಗುತ್ತದೆ ಮತ್ತು ತೃಪ್ತಿ ಹೊಂದುತ್ತದೆ. ಆದುದರಿಂದ ಶ್ರೋತೃಗಳ ಉಪಯೋಗಕ್ಕಾಗಿ ನಿರೂಪಣೆಯ ಸಮಯದಲ್ಲಿ ಯಥಾಕಾಲದಲ್ಲಿ ಜಿಜ್ಞಾಸುಗಳ ಕುತೂಹಲ ತೃಪ್ತಿಗಾಗಿ ನಾನು ಅದನ್ನು ಹೇಳುತ್ತೇನೆ. ಅದರಿಂದ ಅವರು ತೃಪ್ತಿ ಹೊಂದಿ ಸಂತೋಷ ಪಡಲಿ. ಸಾಯಿಯವರು ಮೊದಲು ನಿಜಾಮನ ಆಡಳಿತದ ವ್ಯಾಪ್ತಿಯಲ್ಲಿ ಪ್ರಕಟರಾದರು. ರಸ್ತೆಯ ಹತ್ತಿರ ಮಾವಿನ ಮರದ ಕೆಳಗಡೆ ಕುಳಿತಿದ್ದರು ಮತ್ತು ಅನಿರೀಕ್ಷಿತವಾಗಿ ಧೂಪಖೇಡದಿಂದ ಒಂದು ಮದುವೆ ದಿಬ್ಬಣದ ಜೊತೆಯಲ್ಲಿ ಶಿರಡಿಗೆ ಬಂದರು. ಈ ಹಳ್ಳಿಯ ಒಬ್ಬ ಪುಣ್ಯವಂತ ಚಂದಾ ಪಾಟೀಲ್ನೆಂಬ ಹೆಸರಿನವನು ಈ ನಿಧಿಯನ್ನು ಪ್ರಪ್ರಥಮವಾಗಿ ಕಂಡವನು. ಇತರರು ಕೇವಲ ದರ್ಶನ ಮಾಡಿದರು. ಈ ಹಿಂದೆಯೇ ತಿಳಿಸಿರುವಂತೆ ಅವನು ತನ್ನ ಕುದುರೆಯನ್ನು ಕಳೆದುಕೊಂಡು ಯಾವ ರೀತಿ ಸಾಯಿಯವರನ್ನು ಭೇಟಿ ಮಾಡಿದನೋ ಮತ್ತು ಯಾವ ರೀತಿ ಅವರು ಚಿಲುಮೆಯನ್ನು ಸೇದುವಂತೆ ಮಾಡಿ ಅವನಿಗೆ ಕುದುರೆ ದೊರೆಯಲು ಸಹಾಯ ಮಾಡಿದರು ಎಂಬುವುದನ್ನು ಈಗಾಗಲೇ ಹೇಳಿದೆ. ಚಂದಾಬಾಯಿಯ ಹೆಂಡತಿಯ ಸೋದರಳಿಯನ ಮದುವೆ ಇತ್ತು ಮತ್ತು ಅವನಿಗೆ ಹೆಣ್ಣು ಶಿರಡಿಯವಳೆಂದು ವಿಧಿಬರಹವಿತ್ತು. ಆದುದರಿಂದ ಮದುವೆಯ ದಿಬ್ಬಣವು ಹುಡುಗಿಯ ಹಳ್ಳಿಗೆ ಬಂದಿತು. ಈ ವಿಷಯದ ವಿವರವಾದ ಕಥೆಯನ್ನು ಪೂರ್ವದಲ್ಲಿಯೇ ಹೇಳಿರುವೆನು. ಆದರೂ ಪ್ರಸಂಗಾವಶಾತ್ ಅದನ್ನು ಸ್ಮರಿಸಿಕೊಂಡಿದ್ದೇನೆ. ಅದನ್ನು ಪುನರುಚ್ಚರಿಸುವ ಅವಶ್ಯಕತೆ ಈಗ ಇಲ್ಲ. ಚಂದಾ ಪಾಟೀಲನು ಕೇವಲ ನಿಮಿತ್ತ ಮಾತ್ರ. ಸಾಯಿಗೆ ತಮ್ಮ ಭಕ್ತರ ಉದ್ಧಾರದ ಚಿಂತೆಯು ಬಹುಮುಖ್ಯವಾಗಿತ್ತು. ಆದ್ದರಿಂದ ಅವರು ಈ ಅವತಾರವೆತ್ತಿದ್ದರು ಮತ್ತು ತಾವಾಗಿಯೇ ಶಿರಡಿಗೆ ಬಂದಿದ್ದರು. ಜಡರನ್ನು, ಮೂಢರನ್ನು, ಹೀನರನ್ನು, ದೀನರನ್ನು, ವ್ರತ ಮತ್ತು ತಪಗಳ ಸಂಸ್ಕಾರ ವಿಹೀನರನ್ನು, ಸಾಧು ಸ್ವಭಾವದವರನ್ನು ಮತ್ತು ಭಕ್ತಿಭಾವದಿಂದ ಕೂಡಿದವರನ್ನು ಸಾಯಿಯಲ್ಲದೆ ಮತ್ಯಾರು ಉದ್ಧರಿಸಬಲ್ಲರು? 18ನೆಯ ವಯಸ್ಸಿನಿಂದ ಸ್ವಯಂ ಏಕಾಂತದ ಜೀವನಕ್ಕೆ ರೂಢಿ ಮಾಡಿಕೊಂಡಿದ್ದರು. ರಾತ್ರಿಯಲ್ಲಿ ಅವರು ಎಲ್ಲಿಯಾದರೂ ನಿರ್ಭಯವಾಗಿ ಮಲಗುತ್ತಿದ್ದರು. ಅವರು ಸರ್ವತ್ರ ಈಶ್ವರಮಯ ಎಂಬುದನ್ನು ಅನುಭವಿಸುತ್ತಿದ್ದರು. ಹಗಲಿನಲ್ಲಿ ಅವರು ಎಲ್ಲ ಕಡೆ ತಿರುಗಾಡುತ್ತಿದ್ದರು. ರಾತ್ರಿಯ ಹೊತ್ತಿನಲ್ಲಿ ಅಲ್ಲೊಂದು ಅಳ್ಳವಿದ್ದ ಜಾಗ, ಈಗ ಹಳ್ಳಿಯವರ ಕಸದ ಗುಡ್ಡೆಯಾಗಿರುವ ಆ ಜಾಗದಲ್ಲಿ ಮಲಗುತ್ತಿದ್ದರು. ಈ ರೀತಿ ಅನೇಕ ವರ್ಷಗಳು ಕಳೆದವು. ಅಳ್ಳದ ವಿಧಿ ಬರಹವು ಬದಲಾಗುವ ಕಾಲ ಬಂದಿತು. ಅದರ ಮೇಲೆ ಒಂದು ವೈಭವವಾದ ವಿಶಾಲವಾದ ಬಂಗಲೆಯು ಎದ್ದು ನಿಂತಿತು. ಅದು ದೀನ ದಯಾಳುವಾದ ಸಾಯಿಯದು. ಕೊನೆಯಲ್ಲಿ ಆ ಅಳ್ಳವೇ ಪವಿತ್ರ ಸ್ಥಳವಾಯಿತು. ಅಲ್ಲಿ ಸಾಯಿಯವರ ಶರೀರಕ್ಕೆ ಚಿರಶಾಂತಿ ನೀಡಲಾಯಿತು ಮತ್ತು ಅವರ ಸಮಾಧಿಯನ್ನು ಕಟ್ಟಲಾಯಿತು. ಆ ಸಾಯಿ ಸಮರ್ಥರು, ದೀನವತ್ಸಲರು ದುಸ್ತರವಾದ ಈ ಭವಸಾಗರವನ್ನು ದಾಟಿಸುವ ಸಲುವಾಗಿಯೇ ತಮ್ಮ ಚರಿತ್ರೆ ಎಂಬ ನೌಕೆಯನ್ನು ಯಥಾರ್ಥವಾಗಿ ಭಕ್ತ ಜನರ ಹಿತಕ್ಕಾಗಿಯೇ ನಿರ್ಮಿಸಿದ್ದಾರೆ. ಈ ಸಂಸಾರವೆಂಬ ನದಿಯು ದಾಟಲು ಮಹಾ ದುಸ್ತರವಾಗಿದೆ ಮತ್ತು ಭಕ್ತ ಪರಿವಾರದವರು ಕುರುಡರು ಮತ್ತು ಕುಂಟರಾಗಿರುವ ತಮ್ಮ ಭಕ್ತ ಪರಿವಾರದವರು
ಇದನ್ನು ದಾಟಿ ಮತ್ತೊಂದು ತೀರವನ್ನು ಹೇಗೆ ತಲುಪುತ್ತಾರೆಂದು ತೀವ್ರ ಕಳವಳಿಯಿಂದ ಚಿಂತಿಸುತ್ತಾರೆ. ನಾವೆಲ್ಲರೂ ಭವಸಾಗರವನ್ನು ದಾಟುವುದು ಅವಶ್ಯಕ. ಅದಕ್ಕಾಗಿ ಅಂತಃಕರಣವಿರಬೇಕು. ಚಿತ್ತಶುದ್ಧಿಗಾಗಿ ಭಗವದ್ ಭಜನೆಯೇ ತಳಹದಿ ಹಾಗೂ ಮುಖ್ಯ ಸಾಧನ. ಅವರ ಕಥೆಗಳನ್ನು ಕೇಳುವುದಕ್ಕಿಂತ ಮಿಗಿಲಾದ ಭಕ್ತಿ ಮತ್ತೊಂದಿಲ್ಲ. ಆಲಿಸುತ್ತಲೇ ಸಹಜವಾಗಿಯೇ ಗುರುಚರಣಗಳಲ್ಲಿ ಆಸಕ್ತಿಯು ಉಂಟಾಗುತ್ತದೆ. ಅದರಿಂದ ನಿರ್ಮಲವಾದ ಶುದ್ಧವಾದ ಮತಿಯು ಉಂಟಾಗಿ ಪರಮಾರ್ಥವು ಉತ್ಪತ್ತಿಯಾಗುತ್ತದೆ. ಸಾಯಿಯವರ ಅಸಂಖ್ಯಾತ ಚರಿತ್ರೆಗಳನ್ನು ಹೇಳುತ್ತಾ ಹೋದಲ್ಲಿ ಅದು ಒಂದು ದೊಡ್ಡ ಗ್ರಂಥವಾಗುತ್ತದೆ. ಅದನ್ನು ಸಂಕ್ಷಿಪ್ತವಾಗಿ ವಿವರಿಸಲು ನಿಶ್ಚಯಿಸಿದರೂ ಸಹ ಅದನ್ನು ಸಂಕಲಿತವನ್ನಾಗಿ ಮಾಡಲು ಅಸಾಧ್ಯ. ಶ್ರೋತೃಗಳ ಇಚ್ಛೆಯು ಅವುಗಳನ್ನು ಕೇಳಲು ಹೆಚ್ಚುತ್ತಿರುವ ಹಾಗೆಯೇ ಅವುಗಳನ್ನು ನಿರೂಪಣೆ ಮಾಡಲು ನನ್ನ ಆಶೆಯೂ ಹೆಚ್ಚುತ್ತಿದೆ. ನಾವು ಪರಸ್ಪರ ನಮ್ಮ ಇಚ್ಛೆಗಳನ್ನು ಪೂರೈಸಿಕೊಂಡು ನಮ್ಮ ಸ್ವಹಿತವನ್ನು ಸಾಧಿಸೋಣ. ಸಾಯಿ ಮಾತ್ರವೇ ನಾವಿಕರು. ಮನದ ಏಕಾಗ್ರತೆಯೇ ನೌಕೆಯು. ಶ್ರದ್ಧೆ ಮತ್ತು ಗೌರವಗಳಿಂದ ಈ ಕಥೆಗಳನ್ನು ಕೇಳುವುದರಿಂದ ಅವರನ್ನು ಮತ್ತೊಂದು ದಡಕ್ಕೆ ಸ್ವಲ್ಪವೂ ತಡ ಮಾಡದೆಯೇ ಕರೆದುಕೊಂಡು ಹೋಗುತ್ತದೆ. ಇಂದಿನ ಅಧ್ಯಾಯದಲ್ಲಿ ಅಂಡೆಯ ವರ್ಣನೆಯನ್ನು ಸಂಕ್ಷಿಪ್ತವಾಗಿ ಮಾಡಿದ್ದೆ. ಜೊತೆಗೆ ಚಂದೋರಕರನ ದತ್ತ ಭಕ್ತಿ ದೃಢವಾದ ಬಗ್ಗೆ ಮತ್ತು ನೈವೇದ್ಯವನ್ನು ಹಂಚಿ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸಿದ್ದುದು ಸಹ ಇದೆ. ಪ್ರತಿಯೊಂದು ಅಧ್ಯಾಯದ ಕೊನೆಯಲ್ಲಿ ಅದರ ಮುಂದಿನ ಅಧ್ಯಾಯದ ವಿಷಯದ ಬಗ್ಗೆ ಸುಳಿವು ಕೊಡುತ್ತಿದ್ದೆ. ಓದುತ್ತಿರುವ ತಮ್ಮೆಲ್ಲರಿಗೂ ಇದು ತಿಳಿದ ವಿಷಯ. ಆದರೆ ನಂತರ ನನಗೆ ಇಂದಿನ ಅಧ್ಯಾಯವನ್ನು ಮುಗಿಸಿದಾಗ ಮುಂದಿನ ಅಧ್ಯಾಯದ ವಿಷಯದ ಬಗ್ಗೆ ಯಾವುದೇ ಕಲ್ಪನೆಯೂ ಇರುತ್ತಿರಲಿಲ್ಲ. ಸಾಯಿಯವರು ಮುಂದೆ ಯಾವುದನ್ನು ನೆನಪಿಸಿಕೊಡುವರೋ ಅದನ್ನೇ ಹೇಳುತ್ತೇನೆ ಎಂದು ತಿಳಿಸಿದ್ದೆ. ನಾನು ಸ್ಪಷ್ಟವಾಗಿ ತಿಳಿಸಿದ್ದ ರೀತಿಯಲ್ಲಿ ಈಗ ಸಾಯಿಯ ಕೃಪೆಯಿಂದ ಯಾವುದು ನೆನಪಿಗೆ ಬರುವುದೋ ಅದನ್ನು ಶ್ರೋತೃಗಳಿಗೆ ತಿಳಿಸುತ್ತೇನೆ. ಅದನ್ನು ಆದರಪೂರ್ವಕವಾಗಿ ನಿಮ್ಮ ಮುಂದಿಡುತ್ತೇನೆ. ಆದುದರಿಂದ ಶ್ರೋತೃಗಳು ತಮ್ಮೆಲ್ಲ ಕಷ್ಟಗಳನ್ನು ದೂರ ಸರಿಸಿ ಶಾಂತ ಮನಸ್ಸಿನಿಂದ ಗಮನ ನೀಡಬೇಕೆಂದು ಕಳಕಳಿಯಿಂದ ಪ್ರಾರ್ಥಿಸುತ್ತೇನೆ. ಅದರಿಂದ ಅವರಿಗೆ ಆನಂದ ಉಂಟಾಗುತ್ತದೆ. ಒಮ್ಮೆ ಸದ್ಭಕ್ತನಾದ ಚಂದೋರಕರನು ಮಸೀದಿಯಲ್ಲಿ ಕುಳಿತಿದ್ದನು. ಬಾಬರವರ ಪಾದಗಳನ್ನು ಒತ್ತುತ್ತಾ ಬಾಯಲ್ಲಿ ಭಗವದ್ಗೀತೆಯನ್ನು ಗುಣಗುಣಿಸುತ್ತಿದ್ದನು. ಅವನಿಗೆ ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯವು ಬಾಯಿಪಾಠವಾಗಿತ್ತು. ಅದನ್ನು ಅಭ್ಯಾಸ ಬಲದಿಂದ ಹಾಗಾಗೆ ಪುನರುಚ್ಚರಿಸುತ್ತಿದ್ದನು. ಅವನ ಕೈಗಳು ಸಾಯಿಯ ಚರಣಗಳನ್ನು ಒತ್ತುತ್ತಿದ್ದವು. ಆಗ ಅದೆಂತಹ ವಿಚಿತ್ರ ನಡೆಯಿತು ಎಂಬುದನ್ನು ನೋಡಿ. ಸಾಯಿ ಸಮರ್ಥರಿಗೆ ಎಲ್ಲದರ ಜ್ಞಾನವಿತ್ತು. ಭೂತ, ಭವಿಷ್ಯತ್ ಮತ್ತು ವರ್ತಮಾನ ಇವೆಲ್ಲದರ ಅರಿವಿತ್ತು. ಗೀತೆಯ ಅರ್ಥವನ್ನು ನಾನಾನಿಗೆ ವಿವರಿಸುವ ಇಚ್ಛೆ ಅವರಿಗೆ ಆಯಿತು. ಅದು ಜ್ಞಾನ ಮತ್ತು ಕರ್ಮ ಸನ್ಯಾಸದಲ್ಲಿ ಬ್ರಹ್ಮಾರ್ಪಣ ಯೋಗವೆಂಬ ಅಧ್ಯಾಯವಾಗಿತ್ತು. ನಾನು ಅಸ್ಪಷ್ಟವಾಗಿ ಗುಣಗುಣಿಸುತ್ತಿದ್ದುದು ಈ ಪ್ರಶ್ನೆಗೆ ಕಾರಣವಾಯಿತು. ಇವೆಲ್ಲವೂ ಜ್ಞಾನದಲ್ಲಿ ಅಂತ್ಯವಾಗುತ್ತದೆ ಪಾರ್ಥ. ಯಾವಾಗ 33ನೆಯ ಶ್ಲೋಕವು ಪರಿಸಮಾಪ್ತಿಯಾಯಿತೋ ಅಲ್ಲಿಂದ ಮುಂದಿನ ಶ್ಲೋಕವು ಪ್ರಾರಂಭವಾಗುತ್ತದೆ ದೀರ್ಘವಾದ ನಮಸ್ಕಾರದಿಂದ. ಯಾವಾಗ 34ನೇ ಶ್ಲೋಕ ಪ್ರಾರಂಭವಾಯಿತೋ ಆಗ ನಾನಾನ ಪುನರುಚ್ಚಾರಣೆಯು ನಿಂತಿತು. ಬಾಬರವರು ಒಂದು ಪ್ರಶ್ನೆ ಕೇಳಿ ನಾನಾಗೆ ನಿಜ ಬೋಧನೆಯನ್ನು ತಿಳಿಸಲು ನಿಶ್ಚಯಿಸಿದರು. ಅವರು ಹೇಳಿದರು, ನಾನಾ, ನೀನು ಏನನ್ನು ಗುಣಗುಣಿಸುತ್ತಿರುವೆ? ನಿಧಾನವಾಗಿ ಮತ್ತು ಸ್ಪಷ್ಟವಾಗಿ ಅದನ್ನು ಹೇಳು. ಅದರಿಂದ ನೀನು ಗುಣಗುಣಿಸುತ್ತಿರುವುದನ್ನು ನಾನು ಸ್ಪಷ್ಟವಾಗಿ ಕೇಳಬಹುದು. ಅವನಿಗೆ ಪಠನ ಮಾಡಲು ಹೇಳಿದಾಗ ಆಜ್ಞೆಯನ್ನು ಪರಿಪಾಲಿಸಲು ಅವನು ಶ್ಲೋಕದ ಎಲ್ಲ 4 ಪಾದಗಳನ್ನು ಉಚ್ಚರಿಸಿದನು. ಆನಂತರ ಬಾಬರವರು ಅವನಿಗೆ ಎಲ್ಲ ಅರ್ಥವನ್ನು ಸ್ಪಷ್ಟವಾಗಿ ವಿವರಿಸಲು ಹೇಳಿದರು. ಆನಂತರ ನಾನಾ ಅತ್ಯಂತ ವಿನೀತನಾಗಿ ಬದ್ಧಾಂಜಲಿ ಪೂರ್ವಕವಾಗಿ ಸಂತೋಷದಿಂದ ಮಧುರವಾದ ಸ್ವರದಿಂದ ಪ್ರತ್ಯುತ್ತರ ನೀಡಿದನು. ಭಗವಂತನು ಅಂದರೆ ಕೃಷ್ಣ ಯಾವುದನ್ನು ಕೇಳಬೇಕೆಂದಿದ್ದಾನೋ ಅದನ್ನು ವಿವರಿಸಿದನು. ಈಗ ಪ್ರತಿಯೊಬ್ಬರೂ ಸಾಯಿ ಮತ್ತು ನಾನಾ ಇಬ್ಬರ ಮಧ್ಯೆ ನಡೆದ ಸಂವಾದವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವ ಉದ್ದೇಶದಿಂದ ಗೀತೆಯಲ್ಲಿರುವ ಮೂಲ ಶ್ಲೋಕವನ್ನು
ಅಕ್ಷರಶಂ ತೆಗೆದುಕೊಳ್ಳೋಣ. ಈ ಪ್ರಶ್ನೆಗೆ ಸರಿಯಾದ ಅರ್ಥವನ್ನು ತಿಳಿದುಕೊಳ್ಳಲು ಹಾಗೂ ಸಂತರ ಮನಸ್ಸನ್ನು ಅರಿಯಲು ಈ ಪರಿಪಾಠವನ್ನು ಅನುಸರಿಸಬೇಕು. ಅದರಿಂದಾಗಿ ಅರ್ಥವು ಸ್ಪಷ್ಟವಾಗಿ ಸಂದೇಹಗಳು ದೂರವಾಗುತ್ತವೆ. ಅದು ಅಲ್ಲದೆ ಸಂಸ್ಕೃತ ಭಾಷೆಯು ಅತ್ಯಂತ ದುರ್ಗಮವಾದದ್ದು. ಈ ರೀತಿಯ ಗಾಹನವಾದ ಪ್ರಶ್ನೆಗಳನ್ನು ಕೇಳಲು ಸಾಯಿಗೆ ಅದು ಹೇಗೆ ಸುಲಭವಾಗಿ ಗೋಚರವಾಯಿತು? ಸಂತರ ಜ್ಞಾನವು ಅಗಮ್ಯವಾದದ್ದು. ಅವರು ಸಂಸ್ಕೃತವನ್ನು ಯಾವಾಗ ಅಧ್ಯಯನ ಮಾಡಿದರು? ಅವರು ಗೀತೆಯನ್ನು ಯಾವಾಗ ಓದಿದರು? ಯಾರಿಗೂ ಗೊತ್ತಿಲ್ಲ. ಆದರೂ ಅವರು ಗೀತೆಯ ಅಂತರಾರ್ಥವನ್ನು ಒಬ್ಬ ಜ್ಞಾನಿಯು ಪ್ರಶ್ನಿಸುವ ರೀತಿಯಲ್ಲಿ ಪ್ರಶ್ನಿಸಿದರು. ಶೋತೃಗಳ ತೃಪ್ತಿಗಾಗಿ ಮತ್ತು ಅವರಿಗೆ ಮೂಲ ಶ್ಲೋಕದ ಬಗೆಗಿನ ಕಲ್ಪನೆಗಾಗಿ ನಾನು ಶ್ರೀಕೃಷ್ಣನ ಪದಗಳನ್ನೇ ಹೇಳುತ್ತೇನೆ. ಅದರಿಂದಾಗಿ ಚರ್ಚೆಗೆ ಬಹಳ ಅನುಕೂಲವಾಗುತ್ತದೆ. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಾಯ ಉಪದೇಶಾಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವ ದರ್ಶಿನಂ. ಇದು ಗೀತೆಯ ಮೂಲ ಶ್ಲೋಕ. ಭಾಷೆಗನುಗುಣವಾಗಿ ಅರ್ಥವನ್ನು ನೋಡಿ. ಅದರ ಮೇಲೆ ಅಸಂಖ್ಯಾತ ಟೀಕೆಗಳು ಇವೆ ಮತ್ತು ಅವುಗಳು ಅದರ ಅರ್ಥಕ್ಕೆ ಅನುಗುಣವಾಗಿರುತ್ತವೆ. ನಾನಾನು ಅತ್ಯಂತ ಪರಿಣತಿ ಪಡೆದಿದ್ದನು. ಅವನು ಆ ಶ್ಲೋಕದ ಅರ್ಥವನ್ನು ಪ್ರತಿ ಪದಾರ್ಥದೊಡನೆ ಯಥಾವತ್ತಾಗಿ ವಿವರಿಸಲು ಪ್ರಾರಂಭಿಸಿದನು. ನಾನಾನು ಮಧುರವಾದ ಮಂಜುಳವಾಣಿಯಿಂದ ವಿನಯಪೂರ್ವಕವಾಗಿ ಪದಗಳ ಅನ್ವಯಾರ್ಥ ಶ್ಲೋಕಾರ್ಥಗಳನ್ನು ನಿವೇದಿಸಲು ಪ್ರಾರಂಭಿಸಿದನು. ಅವನು ಹೇಳಿದನು, ಗುರುವಿನ ಚರಣಗಳಲ್ಲಿ ನಮಸ್ಕರಿಸುವವನು, ಗುರು ಸೇವೆಯಲ್ಲಿ ಜೀವಿತವನ್ನು ಸವೆಸುವವನು ಮತ್ತು ಆದರಪೂರ್ವಕವಾಗಿ ಗುರುವನ್ನು ಪ್ರಶ್ನಿಸುವವನಿಗೆ ಜ್ಞಾನಿಯು ಜ್ಞಾನದ ಉಪದೇಶವನ್ನು ಮಾಡುವನು. ಸಾರಾಂಶದಲ್ಲಿ ಕೃಪಾಮೂರ್ತಿಯಾದ ಶ್ರೀಕೃಷ್ಣನು ಅರ್ಜುನನಿಗೆ ಪ್ರೇಮದಿಂದ ಹೇಳಿದ್ದುದೇನೆಂದರೆ, ಗುರು ಸೇವೆ ಮತ್ತು ಗುರುವಿನ ಪ್ರಣಾಮ ಇವೆರಡು ನಿಜವಾದ ಜ್ಞಾನವನ್ನು ಪಡೆಯಲು ಅತ್ಯವಶ್ಯಕವಾಗಿರುತ್ತವೆ. ಅರ್ಜುನ, ನೀನು ಈ ಮಾರ್ಗವನ್ನು ಅನುಸರಿಸಿದ್ದಲ್ಲಿ ತತ್ವದರ್ಶಿಗಳಾದ ಜ್ಞಾನಿಗಳು ಜ್ಞಾನದ ಮಾರ್ಗವನ್ನು ತೋರಿಸುತ್ತಾರೆ. ಬಾಬಾ, ನನಗೆ ಗೊತ್ತಿರುವ ಅರ್ಥ ಇಷ್ಟೆ. ಶಂಕರ ಭಾಷ್ಯದ ಮೇಲಿನ ಆನಂದಗಿರಿಯವರ ವ್ಯಾಖ್ಯಾನ, ಶಂಕರಾನಂದ ಮತ್ತು ಶ್ರೀಧರರವರ ವ್ಯಾಖ್ಯಾನ ಹಾಗೂ ನೀಲಕಂಠ ಆಧಾರಿತ ಮಧುಸೂದನರ ವ್ಯಾಖ್ಯಾನ, ಇವೆಲ್ಲವೂ ಭಗವಂತನು ದಯಪಾಲಿಸಿದ ಉಪದೇಶ ವಾಕ್ಯಗಳೇ. ಇವರೆಲ್ಲರೂ ವೇದಾಂತ ಶಾಸ್ತ್ರದ ಪಂಡಿತರು. ಅವರ ಭಾಷ್ಯಗಳು ಶಂಕರ ಭಾಷ್ಯದ ಮೇಲೆ ಆಧಾರಿತವಾಗಿವೆ. ಶಂಕರ ಭಾಷ್ಯವು ಬಾದರಾಯಣನ ವೇದಾಂತ ಸೂತ್ರದ ಮೇಲಿನ ಭಾಷ್ಯ. ಅದು ಭಾರತೀಯ ವೇದಾಂತದ ಮೂರು ಮೈಲುಗಲ್ಲುಗಳಲ್ಲಿ ಒಂದು. ಸಾಯಿನಾಥರು ಮೊದಲ ಎರಡು ಚರಣಗಳ ಅರ್ಥವನ್ನು ಒಪ್ಪಿಕೊಂಡರು. ಆದರೆ ಮುಂದಿನ ಅರ್ಧ ಶ್ಲೋಕದ ಅರ್ಥದ ಬಗ್ಗೆ ಸಾಯಿನಾಥರು ಏನು ಹೇಳಿದರೆಂಬುದನ್ನು ಕೇಳಿರಿ. ಇತರ ಭಕ್ತರು ಚಕೋರ ಪಕ್ಷಿಗಳ ಗಣದಂತೆ ಕಾತರರಾಗಿ ಸಾಯಿಯ ಮುಖ ಕಮಲವನ್ನು ನೋಡುತ್ತಾ ಅಮೃತ ಚರಣಗಳನ್ನು ಸೇವಿಸಲು ಬಾಯಿ ಬಿಟ್ಟು ವಿಸ್ಮಯಾಕುಲರಾಗಿ ನಿಂತರು. ಅವರು ಹೇಳಿದರು, ನಾನಾ, ಮೂರನೆಯ ಚರಣವನ್ನು ಮತ್ತೆ ತೆಗೆದುಕೋ. ಜ್ಞಾನ ಶಬ್ದಕ್ಕೆ ಮೊದಲು ಅನಿಶ್ಚಿತತೆಯ ಕುರುಹು ಇದೆ, ಅದರ ಅರ್ಥವನ್ನು ವಿವರಿಸು. ನಾನೇನಾದರೂ ಅದರ ವಿರುದ್ಧವಾದದ್ದನ್ನು ಹೇಳಿದ್ದೇನೆ? ಅದರ ನಿಜವಾದ ಅರ್ಥವನ್ನು ಅನರ್ಥವನ್ನಾಗಿ ಮಾಡಿದ್ದೇನೇನು? ಈ ಇಂದಿನ ಭಾಷೆಗಳು ಅಸತ್ಯವೇನು? ಅನವಶ್ಯಕವಾಗಿ ಅವುಗಳನ್ನು ನಂಬಬೇಡ. ನೀವು ಜ್ಞಾನಿ ಮತ್ತು ತತ್ವದರ್ಶಿಗಳು. ಜ್ಞಾನದ ಉಪದೇಶ ನೀಡುತ್ತಾರೆ ಎಂಬ ಜಾಗದಲ್ಲಿ ಅಜ್ಞಾನ ಎಂಬ ಪದವನ್ನು ಉಪಯೋಗಿಸಿದ್ದಲ್ಲಿ ನಿಮಗೆ ಅದರ ಯಥಾರ್ಥವು ದೊರಕುತ್ತದೆ. ಜ್ಞಾನ ಎನ್ನುವುದು ಪದಗಳ ವಿಷಯವಲ್ಲ, ಅದನ್ನು ಬೋಧಿಸಲು ಹೇಗೆ ಸಾಧ್ಯ? ಆದುದರಿಂದ ಜ್ಞಾನ ಪದದ ವಿರುದ್ಧ ಪದವನ್ನು ಬಳಸಿದ್ದಲ್ಲಿ ಅದನ್ನು ಪ್ರತಿ ಹೆಜ್ಜೆಯಲ್ಲಿಯೂ ಅನುಭವಿಸಬಹುದು. ಜ್ಞಾನ ಎಂಬ ಪದವನ್ನು ಉಪಯೋಗಿಸಿ ನೀನು ನೀಡಿರುವ ಅರ್ಥವನ್ನು ಕೇಳಿದ್ದೇನೆ, ಅದನ್ನು ಅಜ್ಞಾನ ಎಂದು ತೆಗೆದುಕೊಂಡರೆ ಆಗುವ ನಷ್ಟವೇನು? ಅಜ್ಞಾನ ಎಂಬ ಪದವು ಚರ್ಚಿಸಬಹುದಾದಂತಹ ಶಬ್ದವು, ಆದರೆ ಜ್ಞಾನ ಎನ್ನುವುದು ಶಬ್ದಾತೀತವಾದದ್ದು. ಗರ್ಭದಲ್ಲಿ ಭ್ರೂಣವನ್ನು ಪೊರೆ ಸುತ್ತಿರುವಂತೆ ಅಥವಾ ಕನ್ನಡಿಯನ್ನು ಧೂಳು ಮುಚ್ಚಿರುವಂತೆ ಅಥವಾ ಕೆಂಡವನ್ನು ಬೂದಿಯು ಮುಚ್ಚಿರುವಂತೆ ಅಜ್ಞಾನವು ಜ್ಞಾನವನ್ನು ಆವರಿಸಿರುತ್ತದೆ. ಗೀತೆಯಲ್ಲಿ ಅಂದರೆ ಅಧ್ಯಾಯ 5 ಶ್ಲೋಕ 15ರಲ್ಲಿ ಭಗವಂತನು ಹೇಳಿದ್ದಾನೆ,
ಜ್ಞಾನವನ್ನು ಅಜ್ಞಾನವು ಆವರಿಸಿದೆ. ಆದ್ದರಿಂದ ಅಜ್ಞಾನವನ್ನು ತೆಗೆದಲ್ಲಿ ಜ್ಞಾನವು ಸ್ವಭಾವತಂ ತಾನೇ ಪ್ರಕಾಶಿಸುತ್ತದೆ. ಜ್ಞಾನವು ಸ್ವತಃ ಸಿದ್ಧವಾಗಿ ಪರಿಶುದ್ಧ ಒಳಪಿನಿಂದ ತನಗೆ ತಾನೇ ಪ್ರಕಾಶಿಸುತ್ತದೆ. ಅದು ಪರಿಶುದ್ಧವಾದ ನೀರು ಪಾಚಿಯಿಂದ ಆವೃತವಾದಂತಿರುತ್ತದೆ. ಬುದ್ಧಿವಂತನು ಈ ಪಾಚಿಯನ್ನು ದೂರ ಸರಿಸಿ ಪರಿಶುದ್ಧವಾದ ನೀರನ್ನು ತೆಗೆದುಕೊಳ್ಳುತ್ತಾನೆ. ಚಂದ್ರ ಸೂರ್ಯರು ಗ್ರಹಣದಿಂದಾಗಿ ಮರೆಯಾಗಿದ್ದರೂ ಸರ್ವದಾ ಪ್ರಕಾಶಮಾನವಾಗಿರುತ್ತಾರೆ. ಕೇವಲ ರಾಹುಕೇತು ಗ್ರಹಗಳು ನಮ್ಮ ದೃಷ್ಟಿಗೆ ಅಡ್ಡ ಬಂದು ಸೂರ್ಯಚಂದ್ರರು ನೋಟಕ್ಕೆ ಮರೆಯಾಗುತ್ತಾರೆ. ಚಂದ್ರ ಸೂರ್ಯರಿಗೆ ಯಾವುದೂ ಅಡೆತಡೆಗಳಿಲ್ಲ. ಕೇವಲ ನಮ್ಮ ದೃಷ್ಟಿಯು ಮಾತ್ರ ಪ್ರಭಾವಿತವಾಗಿರುತ್ತದೆ. ಅದೇ ರೀತಿ ಜ್ಞಾನಕ್ಕೆ ಯಾವ ನಿರ್ಬಂಧನೆಯೂ ಇಲ್ಲ. ಅದು ಸ್ವಸ್ಥಾನದಲ್ಲಿಯೇ ಸ್ವಯಂ ಸಿದ್ಧವಾಗಿದೆ. ಕಣ್ಣುಗಳ ಅಂತರ್ದೃಷ್ಟಿಯ ಶಕ್ತಿಯೇ ಜ್ಞಾನ. ಅದರ ಮೇಲಿರುವ ತೆಳುವಾದ ಲೇಪ ಅಥವಾ ಪರದೆಯು ಯಾವುದು ಹೆಚ್ಚಾಗುತ್ತದೆಯೋ ಅದೇ ಅಜ್ಞಾನ. ಅದನ್ನು ಸರಿಸುವ ಅವಶ್ಯಕತೆ ಇದೆ. ಆ ಪರದೆ ಅಥವಾ ತೆಳುವಾದ ಪರೆಯನ್ನು ಹಸ್ತಕೌಶಲದಿಂದ ದೂರ ಸರಿಸಬೇಕು. ಮತ್ತು ಅಂತರ್ದೃಷ್ಟಿಯ ಶಕ್ತಿಯು ಪ್ರಕಟಗೊಳ್ಳಲು ಅಜ್ಞಾನವೆಂಬ ಕತ್ತಲೆಯನ್ನು ಹೊಡೆದೋಡಿಸಬೇಕು. ನೋಡಿ, ಕಣ್ಣಿಗೆ ಕಾಣಿಸುವ ಇಡೀ ವಿಶ್ವವೇ ಮಾಯೆಯಿಂದ ವಿಜೃಂಭಿತವಾಗಿ ಅನಿರ್ವಚನೀಯವಾಗಿ ಕಾಣುತ್ತದೆ. ಇದೇ ಮಾಯೆಯು ಅನಾದಿ, ಅವಿದ್ಯೆ, ಅವ್ಯಕ್ತ ಮತ್ತು ಅಜ್ಞಾನದಿಂದ ಕೂಡಿರುವುದು. ಈ ಅಜ್ಞಾನದಿಂದಲೇ ಇದು ರೂಪುಗೊಂಡಿದೆ. ಜ್ಞಾನ ಎನ್ನುವುದನ್ನು ಅರಿಯಬೇಕು ಮತ್ತು ಅದು ಉಪದೇಶ ಮಾಡುವ ವಿಷಯದಲ್ಲಿ ಗುರುವಿಗೆ ಪ್ರಣಾಮ ಮಾಡುವುದು, ಗೌರವಪೂರ್ವಕವಾಗಿ ಪ್ರಶ್ನಿಸುವುದು ಮತ್ತು ಗುರು ಸೇವೆ, ಇವುಗಳು ಮಾತ್ರ ಗುರುಕೃಪೆಗೆ ಸಾಧನೆಗಳು. ಜಗತ್ತು ಸತ್ಯ ಎನ್ನುವುದೊಂದು ಮಹಾಭ್ರಮೆ. ಇದು ಜ್ಞಾನವನ್ನು ಆವರಿಸಿರುವ ಅಂಧಕಾರದ ಪರದೆ. ಇದನ್ನು ಮೊದಲು ಸರಿಸಬೇಕು. ಅದರ ನಂತರವೇ ಪ್ರಜ್ಞಾನ ಸ್ವರೂಪನಾದ ಪರಬ್ರಹ್ಮನು ಪ್ರಕಟಗೊಳ್ಳುತ್ತಾನೆ. ಸಂಸಾರಕ್ಕೆ ಮೂಲ ಕಾರಣವು ಅಜ್ಞಾನ. ಗುರುವಿನ ಕೃಪೆ ಎಂಬ ಅಂಜನವನ್ನು ಕಣ್ಣಿನಲ್ಲಿ ಹಾಕಿದಾಗ ಮಾಯೆಯ ಪರದೆಯು ದೂರವಾಗುತ್ತದೆ ಮತ್ತು ಸ್ವಾಭಾವಿಕ ಜ್ಞಾನವು ಅಲ್ಲೇ ಇರುತ್ತದೆ. ಜ್ಞಾನವನ್ನು ಪಡೆಯಲು ಸಾಧ್ಯವಿಲ್ಲ. ಹೊರನೋಟಕ್ಕೆ ಸ್ವಯಂ ಸಿದ್ಧವೆಂದು ತೋರುತ್ತದೆ. ಇದು ಆಗಮ, ನಿಗಮ ಇತ್ಯಾದಿ ವೇದಶಾಸ್ತ್ರಗಳಿಂದ ಪ್ರಸಿದ್ಧವಾಗಿರುತ್ತದೆ. ಜ್ಞಾನವನ್ನು ಪಡೆಯಲು ನಿಜವಾದ ಅಡ್ಡಿಯೋ ಅಜ್ಞಾನವೇ. ದೇವರಿಗೂ ಭಕ್ತರಿಗೂ ಮಧ್ಯೆ ಇರುವ ದ್ವೈತವೇ ನಿಜವಾಗಿಯೂ ಅತಿ ವಿಲಕ್ಷಣವಾದ ಅಜ್ಞಾನ. ಅಜ್ಞಾನವನ್ನು ದೂರ ಮಾಡಿದಾಗ ಉಳಿಯುವುದು ಪೂರ್ಣ ಜ್ಞಾನ. ಶುದ್ಧ ಸ್ವರೂಪದ ಜ್ಞಾನವೆಂಬ ಹಗ್ಗವನ್ನು ಅಜ್ಞಾನವು ಹಾವೆಂದು ತಪ್ಪು ಕಲ್ಪನೆಯನ್ನು ನೀಡುತ್ತದೆ. ಶುದ್ಧ ಸ್ವರೂಪದ ಬೋಧನೆಯಿಂದ ಅಜ್ಞಾನವನ್ನು ದೂರ ಸರಿಸಬಹುದು. ಆಗ ಜ್ಞಾನವೆಂಬ ಹಗ್ಗ ಮಾತ್ರ ಉಳಿಯುತ್ತದೆ. ಸುವರ್ಣವು ಕಸದೊಳಗೆ ಸೇರಿಕೊಂಡಿರುವಾಗ ಆ ಕಸವನ್ನು ತೆಗೆದುಹಾಕಿದಾಗ ಮಾತ್ರವೇ ಅದು ಲಕಲಕನೆ ಪ್ರಕಾಶಿಸುತ್ತದೆ. ಆದರೆ ಅದು ಈ ರೀತಿ ಪ್ರಕಾಶಿಸುವಂತಾಗಬೇಕಾದರೆ ಅದನ್ನು ಅಗ್ನಿಯ ಸಹಾಯದಿಂದ ಶುದ್ಧೀಕರಣ ಮಾಡುವ ಅವಶ್ಯಕತೆ ಇದೆ. ಈ ದೇಹದ ಜನನಕ್ಕೆ ಮಾಯೆಯೇ ಮೂಲ ಕಾರಣ. ಈ ದೇಹದ ಚಲನ ವಿಧಿಯ ಅಧೀನ. ದ್ವಂದ್ವಭಾವದ ಎಲ್ಲ ವಿಷಯವು ವಿಧಿಯ ಅಧೀನ. ದೇಹಾಭಿಮಾನವು ಅಜ್ಞಾನ. ಆದುದರಿಂದ ಯಾರು ಸ್ವಯಂ ನಿರಭಿಮಾನಿಗಳಾಗಿರುವರೋ ಅವರನ್ನು ಸುಖ ದುಃಖಗಳೆಂದಿಗೂ ಬಾಧಿಸುವುದಿಲ್ಲ. ಯಾರು ಅಂಧಕಾರದ ಹಿಡಿತದಿಂದ ವಿರಕ್ತರಾಗಿದ್ದಾರೋ ಅವರು ಅಜ್ಞಾನವನ್ನು ದೂರ ಮಾಡಿರುತ್ತಾರೆ. ಎಲ್ಲಿ ಸ್ವಸ್ವರೂಪ ಕುರಿತ ಅಜ್ಞಾನವಿರುವುದೋ ಅದೇ ಮಾಯೆಯ ಜನ್ಮಸ್ಥಾನ. ಗುರುಕೃಪೆಯುಂಟಾದಾಗ ಮಾಯೆಯು ದೂರವಾಗುತ್ತದೆ. ಆಗ ಸ್ವರೂಪ ಜ್ಞಾನದ ಸ್ವಭಾವ ಪ್ರಕಟಗೊಳ್ಳುತ್ತದೆ. ಪ್ರತಿಯೊಬ್ಬರೂ ಭಗವತ್ ಭಕ್ತಿಗಾಗಿ ಅಲ್ಲದೆ ಇತರ ದುರ್ಬಲಗೊಳಿಸುವ ಸಾಧನೆಗಳನ್ನು ಏಕೆ ಬಳಸಬೇಕು? ಸಾಕ್ಷಾತ್ ಬ್ರಹ್ಮದೇವನೂ ಸಹ ಮಾಯೆಯ ಅಧೀನ ಮತ್ತು ಕೇವಲ ಭಕ್ತಿ ಮಾತ್ರವೇ ಅವನನ್ನು ಬಿಡುಗಡೆ ಮಾಡುತ್ತದೆ. ಬ್ರಹ್ಮ ಲೋಕವನ್ನು ಪಡೆದಿದ್ದರೂ ಸಹ ಭಕ್ತಿ ಇಲ್ಲದೆ ಅವನಿಗೆ ಮುಕ್ತಿ ಇಲ್ಲ. ಒಂದು ವೇಳೆ ಅಲ್ಲಿಯೂ ಭಗವತ್ ಭಕ್ತಿಯನ್ನು ಮರೆತಲ್ಲಿ ಅವನು ಜನನ ಮರಣವೆಂಬ ಚಕ್ರವ್ಯೂಹದಲ್ಲಿ ಸಿಲುಕುತ್ತಾನೆ. ಆದುದರಿಂದ ಮಾಯೆಯನ್ನು ದೂರ ಮಾಡಬೇಕಾದರೆ
ಭಗವಂತನ ಭಜನೆಯೊಂದೇ ಉಪಾಯ. ಭಗವದ್ಭಕ್ತನಿಗೆ ಎಂದಿಗೂ ನಾಶವಿಲ್ಲ ಮತ್ತು ಅವನು ಭವಬಂಧನಕ್ಕೆ ಎಂದಿಗೂ ಸಿಲುಕುವುದಿಲ್ಲ. ಮಾಯೆಯು ಮಿಥ್ಯೆ ಎಂದು ಜನರು ಹೇಳುತ್ತಾರೆ, ಆದರೆ ಮಾಯೆಯು ಒಬ್ಬ ಮಾಟಗಾತಿ. ಜ್ಞಾನವನ್ನು ಸಹ ಸದಾ ತನ್ನ ಬಲೆಯಲ್ಲಿ ಸಿಕ್ಕಿಸುತ್ತಾಳೆ. ಆದರೆ ಒಬ್ಬ ಭಕ್ತನು ಮಾತ್ರ ಮಾಯೆಯನ್ನು ತನ್ನ ಬೆರಳು ತುದಿಯಿಂದ ಕುಣಿಸಬಲ್ಲನು. ಎಲ್ಲಿ ಜ್ಞಾನ ಸಂಪನ್ನರು ಸಹ ಮೋಸ ಹೋಗುತ್ತಾರೋ ಅಲ್ಲಿ ಭಕ್ತರು ಮಾಯೆಯನ್ನು ಸಹಿಸಬಲ್ಲರು. ಏಕೆಂದರೆ ಅವರು ಸದಾಕಾಲ ಹರಿಚರಣಗಳಲ್ಲಿ ಶರಣಾಗಿರುತ್ತಾರೆ. ಆದರೆ ಜ್ಞಾನಿಗಳು ತಮ್ಮ ಜ್ಞಾನದ ಅಭಿಮಾನಿಗಳಾಗಿರುತ್ತಾರೆ. ಆದುದರಿಂದ ಮಾಯೆಯನ್ನು ಸೋಲಿಸಲು ಸದ್ಗುರುವಿನ ಚರಣಗಳನ್ನು ಆಶ್ರಯಿಸು, ಅವನಿಗೆ ಅನನ್ಯವಾಗಿ ಶರಣಾಗು. ಆ ಕೂಡಲೇ ಭವದ ಭಯವು ದೂರವಾಗುತ್ತದೆ. ಅವಶ್ಯವಾದ ಮರಣವು ಬೇಕಾದರೆ ಬರಲಿ, ಆದರೆ ಅರಿಯನ್ನು ಮಾತ್ರ ಮರೆಯಬೇಡ. ಇಂದ್ರಿಯಗಳು ತಮ್ಮ ಸ್ವಭಾವಕ್ಕನುಗುಣವಾಗಿ ವರ್ತಿಸಬಹುದು, ಆದರೆ ಚಿತ್ತವು ಮಾತ್ರ ಸದಾ ಹರಿಚರಣಗಳನ್ನು ಧ್ಯಾನಿಸುತ್ತಿರಲಿ. ಕುದುರೆಗಳನ್ನು ರಥಕ್ಕೆ ಕಟ್ಟುವ ಹಾಗೆ ಇಂದ್ರಿಯಗಳು ಶರೀರಕ್ಕೆ ಬಂಧಿಸಲ್ಪಟ್ಟು ಚಲಿಸುತ್ತವೆ. ಆದರೆ ನಿಮ್ಮ ಬುದ್ಧಿಶಕ್ತಿ ಎಂಬ ಕೈಗಳಿಂದ ಮನಸ್ಸಿನ ಲಗಾಮನ್ನು ಬಿಗಿಯಾಗಿ ಹಿಡಿದುಕೊಂಡಿರಿ. ಸಂಕಲ್ಪ ವಿಕಲ್ಪಗಳಿಂದ ಕೂಡಿರುವ ಮನಸ್ಸು ಅಲ್ಲಿ ಇಲ್ಲಿ ಸ್ವೇಚ್ಛೆಯಾಗಿ ಓಡಾಡುತ್ತದೆ. ಕೇವಲ ಬುದ್ಧಿ ಮಾತ್ರ ತನ್ನದೇ ನಿಶ್ಚಯದಿಂದ ಮನಸ್ಸನ್ನು ನಿಗ್ರಹಿಸಬಲ್ಲದು ಮತ್ತು ತನ್ನ ಸ್ವಂತ ಶಕ್ತಿಯಿಂದ ಲಗಾಮು ಹಿಡಿದು ನಡೆಸಬಲ್ಲದು. ಯಾವಾಗ ಒಬ್ಬ ಕುಶಲ ಒಡೆಯನಂತಹ ಬುದ್ಧಿಶಕ್ತಿಯು ಸಾರಥಿಯಾಗಿರುವಾಗ ಅಂತಹ ರಥದ ಮಾಲೀಕನು ಏಕೆ ಚಿಂತಿಸಬೇಕು? ಅವನು ಎಲ್ಲ ವ್ಯವಹಾರವನ್ನು ಸ್ವಸ್ಥಚಿತ್ತನಾಗಿ ನಿರ್ವಹಿಸಬಹುದು. ಒಮ್ಮೆ ಮನಸ್ಸು ತನ್ನ ಎಲ್ಲ ಕಾರ್ಯಗಳನ್ನು ಬುದ್ಧಿಯ ಅಧೀನಕ್ಕೆ ಕೊಡುವ ರೂಢಿಯಾದಲ್ಲಿ ಎಲ್ಲ ವ್ಯವಹಾರಗಳು ಹಿತಮಯವಾಗಿಯೇ ನಡೆಯುತ್ತವೆ. ಶಬ್ದ, ಸ್ಪರ್ಶ, ರೂಪ ಇತ್ಯಾದಿ ವಿಷಯಗಳನ್ನು ಇಂದ್ರಿಯಗಳು ಆನಂದಿಸಲು ಪ್ರಾರಂಭಿಸಿದರೆ ಶಕ್ತಿಯು ವ್ಯರ್ಥವಾಗಿ ಕ್ಷಯವಾಗುತ್ತದೆ ಮತ್ತು ಪ್ರತಿ ಹೆಜ್ಜೆಯಲ್ಲಿಯೂ ಪತನದ ಭಯವಿರುತ್ತದೆ. ಶಬ್ದ, ಸ್ಪರ್ಶ, ರೂಪ ಇತ್ಯಾದಿ ಪಂಚ ವಿಷಯಗಳಿಂದ ಯಾವ ಯಾವ ಸುಖಗಳು ದೊರೆಯುತ್ತವೆಯೋ ಅವೆಲ್ಲವೂ ಅಂತ್ಯದಲ್ಲಿ ಅಂತಹುದೇ ದುಃಖಗಳನ್ನು ಉಂಟು ಮಾಡುತ್ತವೆ. ಅದರಲ್ಲೂ ಪರಮ ದುಃಖವೇ ಅಜ್ಞಾನ. ಶಬ್ದವೆಂಬ ವಿಷಯದಿಂದಾಗಿ ಜಿಂಕೆಯು ಮರಣ ಹೊಂದುತ್ತದೆ. ಆನೆಯು ತನ್ನ ಸ್ಪರ್ಶ ಸುಖದ ಆಸೆಯಿಂದಾಗಿ ಅದರಲ್ಲಿ ಬಂಧಿಸಲ್ಪಟ್ಟು ಅದಕ್ಕೆ ಅಂಕುಶದ ನೋವನ್ನು ಸಹಿಸಬೇಕಾಗುತ್ತದೆ. ಪ್ರಕಾಶದ ಸೌಂದರ್ಯಕ್ಕೆ ಮರುಳಾಗಿ ಪತಂಗವು ತನ್ನ ದೇಹವನ್ನೇ ಸುಟ್ಟು ಜೀವವನ್ನು ಕಳೆದುಕೊಳ್ಳುತ್ತದೆ. ಮೀನು ತನ್ನ ಆಹಾರದ ರಸವನ್ನು ಆಸ್ವಾದಿಸುತ್ತಾ ತನ್ನ ಗಾಳದಲ್ಲಿ ಕೂಡಲೇ ಸಿಕ್ಕಿಕೊಂಡು ಪ್ರಾಣ ಕಳೆದುಕೊಳ್ಳುತ್ತದೆ. ದುಂಬಿಯು ಸುಗಂಧವನ್ನು ಆಗ್ರಾಣಿಸುತ್ತಾ ಕಮಲ ಕೋಶದಲ್ಲಿ ತಾನೇ ಬಂಧಿಯಾಗುತ್ತದೆ. ಕೇವಲ ಒಂದು ಇಂದ್ರಿಯದ ವಾಸನೆಯು ಇಷ್ಟು ಹಾನಿಯನ್ನು ಉಂಟು ಮಾಡುವುದಾದರೆ ಐದು ಇಂದ್ರಿಯಗಳಲ್ಲಿ ಬಂಧಿಸಲ್ಪಟ್ಟವನು ಅದೆಷ್ಟೋ ಭಯಂಕರ ಯುದ್ಧವನ್ನು ಎದುರಿಸಬೇಕು. ಇದು ಭೂಮಿಯ ಮೇಲಿರುವ ಪ್ರಾಣಿಗಳು, ಜಲಚರ ಮತ್ತು ಪಕ್ಷಿಗಳ ವಸ್ತುಸ್ಥಿತಿ. ಅವುಗಳ ದುಸ್ಥಿತಿಯನ್ನು ನೋಡಿಯೂ ಜ್ಞಾನಿಯೂ ಸಹ ವಿಷಯ ಸುಖಗಳ ಹಿಂದೆ ಓಡುತ್ತಾನೆ. ಇದು ಅಜ್ಞಾನವಲ್ಲದೆ ಮತ್ತೇನು? ಅಜ್ಞಾನವನ್ನು ಹೋಗಲಾಡಿಸಿದಾಗ ವಿಷಯಗಳಿಂದ, ಅಂದರೆ ಇಂದ್ರಿಯ ಸುಖಗಳಿಂದ ವಿಮುಖನಾಗುತ್ತಾನೆ. ಆನಂತರ ಅರಿಯ ಧ್ಯಾನದಲ್ಲಿ ಉನ್ಮತನಾಗುತ್ತಾನೆ. ಅವನು ಆತ್ಮ ಸಾಕ್ಷಾತ್ಕಾರದ ಸಾಧನೆಯಲ್ಲಿ ತನ್ನನ್ನೇ ತೊಡಗಿಸಿಕೊಂಡು ಅದರಲ್ಲೇ ಲೀನವಾಗಿ ಪರಮಾನಂದವನ್ನು ಅನುಭವಿಸುತ್ತಾನೆ. ನಿನ್ನ ಬುದ್ಧಿಯು ಪರಬ್ರಹ್ಮ ಸ್ವರೂಪಿ ಗುರುಗಳನ್ನು ನೆನೆಯುತ್ತಾ ಧ್ಯಾನ ಮಾಡಲಿ. ನಿನ್ನ ಕಿವಿಗಳು ಅವರ ಚರಿತ್ರೆಗಳನ್ನು ಕೇಳಲಿ. ನಿನ್ನ ಮನಸ್ಸು ಅವರ ಮೇಲೆ ಧ್ಯಾನಾನುಸಂಧಾನ ಮಾಡಲಿ. ನಿನ್ನ ನಾಲಿಗೆಯು ನಾಮಸ್ಮರಣೆಯಲ್ಲಿ ತಲ್ಲೀನವಾಗಲಿ. ನಿನ್ನ ಚರಣಗಳು ಗುರುವಿನ ನಿವಾಸದ ಕಡೆ ಚಲಿಸಲಿ. ನಿನ್ನ ಮೂಗು ಅವನಿಗೆ ಅರ್ಪಿಸಿದ ಹೂಗಳ ಸುಗಂಧವನ್ನು ಆಗ್ರಾಣಿಸಲಿ. ನಿನ್ನ ಕೈಗಳು ಅವನ ಚರಣಗಳಿಗೆ ವಂದಿಸಲಿ. ನಿನ್ನ ಕಣ್ಣುಗಳು ಅವನ ದರ್ಶನ ಮಾಡಲಿ. ಈ ರೀತಿ ಎಲ್ಲ ಇಂದ್ರಿಯಗಳನ್ನು ಭಗವಂತನಿಗಾಗಿ ಪ್ರೀತಿಯಿಂದ ನಿಯಮಿಸಿದ್ದಲ್ಲಿ ಅಂತಹ ಭಕ್ತರ ಸ್ಥಿತಿಯು ಧನ್ಯ ಧನ್ಯ. ಭಗವದ್ಭಕ್ತಿಯು ಅದಲ್ಲದೆ ಮತ್ತೇನು? ಸಾರಾಂಶದಲ್ಲಿ ಆ ಅಜ್ಞಾನವನ್ನು ಬೇರು ಸಮೇತ ತೆಗೆದುಹಾಕಲಿ.
ಮತ್ತೆ ಅಲ್ಲಿ ಉಳಿಯುವುದೇ ಸಿದ್ಧಜ್ಞಾನವೆಂದು ತಿಳಿ. ಈ ರೀತಿ ಈ ಶ್ಲೋಕಗಳಲ್ಲಿ ಈ ಉದ್ದೇಶವನ್ನು ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ವಿವರಿಸಿದ್ದಾನೆ. ನಾನು ಸಹಜವಾಗಿಯೇ ಅತಿ ವಿನಯ ಸಂಪನ್ನನಾಗಿದ್ದನು. ಇಂತಹ ಮಧುರವಾದ ನಿರೂಪಣೆಯನ್ನು ಕೇಳಿ ಅವನು ಬಾಬರವರ ಚರಣಗಳಲ್ಲಿ ಸಾಷ್ಟಾಂಗ ಪ್ರಣಾಮ ಮಾಡಿದನು ಮತ್ತು ಅವುಗಳನ್ನು ತನ್ನ ಎರಡೂ ಕೈಗಳಿಂದ ಗಟ್ಟಿಯಾಗಿ ಅಪ್ಪಿ ಹಿಡಿದುಕೊಂಡನು. ಆನಂತರ ಅವನು ಅತ್ಯಂತ ಶ್ರದ್ಧಾನಿಷ್ಠೆಯಿಂದ ಪ್ರಾರ್ಥಿಸಿದನು. ನನ್ನ ಅಜ್ಞಾನವನ್ನು ದೂರ ಮಾಡಿ, ನನ್ನ ದುರಭಿಮಾನಕ್ಕಾಗಿ ಯಥಾರ್ಥವಾದ ಶಾಸನ ಮಾಡಿ ನನ್ನನ್ನು ದಂಡಿಸಿ. ನನ್ನ ಸಾತ್ವಿಕತೆಯು ಅತಿ ತೋರಿಕೆಯದು, ಆದರೆ ಪ್ರಶ್ನೆಗಳು ಮತ್ತು ಸಂದೇಹಗಳು ಅಂತರಂಗದಲ್ಲಿಯೇ ನನ್ನನ್ನು ಪೀಡಿಸುತ್ತಿವೆ. ನಾನು ಅಪಮಾನವನ್ನು ಕ್ಷಣ ಮಾತ್ರವೂ ತಡೆಯಲು ಸಾಧ್ಯವಿಲ್ಲ. ಇದು ಅಜ್ಞಾನವಲ್ಲದೆ ಮತ್ತೇನು? ಅಂತರಾಳದಲ್ಲಿ ನನಗೆ ಪ್ರತಿಷ್ಠೆಯ ಆಸೆ ತೀವ್ರವಾಗಿದೆ. ಹೊರನೋಟಕ್ಕೆ ಧ್ಯಾನ ಮತ್ತು ಆಧ್ಯಾತ್ಮದ ಕಡೆ ಒಲವು ತೋರಿಸುತ್ತಿದ್ದೇನೆ. ಕಾಮ ಮತ್ತು ಕ್ರೋಧಗಳು ಒಳಗಡೆ ಹೊಗೆಯಿಲ್ಲದೆ ಉರಿಯುತ್ತಿವೆ. ಇದು ಅಜ್ಞಾನವಲ್ಲದೆ ಮತ್ತೇನು? ಅಂತರಂಗದಲ್ಲಿ ನಾನು ಎಲ್ಲ ಪಾಪ ಕರ್ಮಗಳನ್ನು ಮಾಡುತ್ತಿರುವೆನು, ಆದರೆ ತೋರಿಕೆಗೆ ಬ್ರಹ್ಮನಿಷ್ಠೆಯನ್ನು ತೋರ್ಪಡಿಸುತ್ತಿರುವೆನು. ನಾನು ಅತ್ಯಂತ ಆಚಾರಹೀನ ಮತ್ತು ವಿಚಾರಭ್ರಷ್ಟ. ಇದಕ್ಕಿಂತ ಸ್ಪಷ್ಟವಾದ ಅಜ್ಞಾನ ಬೇರೆ ಯಾವುದಿದೆ? ಬಾಬಾ ಕೃಪಾಗನರು, ನನ್ನ ಮೇಲೆ ಕೃಪಾಜಲವನ್ನು ಸಿಂಪಡಿಸಿ ಅಜ್ಞಾನವೆಂಬ ದಾವಾನಲವನ್ನು ಉಪಶಮನ ಮಾಡುತ್ತಾರೆ. ಅಷ್ಟರ ಮಟ್ಟಿಗೆ ನಾನು ಧನ್ಯನಾಗಿದ್ದೇನೆ. ಹೇ ಬಾಬಾ, ನನಗೆ ಜ್ಞಾನದ ಬಗ್ಗೆ ಯಾವ ಪ್ರವಚನವೂ ಬೇಡ. ನನ್ನ ಈ ಅಪರಿಮಿತವಾದ ಅಜ್ಞಾನವನ್ನು ತೆಗೆದುಹಾಕಿ ನನ್ನ ಮೇಲೆ ನಿಮ್ಮ ಕೃಪಾದೃಷ್ಟಿಯನ್ನು ಸ್ಥಿರವಾಗಿ ಇಡಿ. ಅಷ್ಟರಿಂದ ನನಗೆ ಸುಖಶಾಂತಿಗಳು ದೊರಕುತ್ತವೆ. ಸಪ್ರೇಮ ಮೂರ್ತಿ ದಯಾಗನರಾದ ಸಾಯಿಯು ಈ ರೀತಿ ನಾನನ್ನು ನಿಮಿತ ಮಾತ್ರನನ್ನಾಗಿ ಮಾಡಿ ಗೀತೆಯ ಮೇಲೆ ಪ್ರವಚನವನ್ನು ನನಗಾಗಿ ಮತ್ತು ನಿಮಗಾಗಿ ಮತ್ತು ಎಲ್ಲರಿಗಾಗಿ ಅನುಗ್ರಹಿಸಿದರು. ಗೀತೆಯು ಭಗವಂತನ ವಚನಗಳು, ಆದುದರಿಂದ ಅದನ್ನು ಪ್ರತ್ಯಕ್ಷ ಶಾಸ್ತ್ರವೆಂದು ಪರಿಗಣಿಸಿರಿ. ಅದು ಕಾಲತ್ರಯಗಳಲ್ಲೂ ಪ್ರಮಾಣ ಮತ್ತು ಶಾಶ್ವತ. ಅದನ್ನು ಎಂದಿಗೂ ಅವಗಣನೆ ಮಾಡಬಾರದು. ಆದರೆ ಅತ್ಯಂತ ವಿಷಯ ಆಸಕ್ತನಾದವನಿಗೆ ಅಥವಾ ನಿಜವಾಗಿಯೂ ಜೀವನ್ಮುಕ್ತನಾದವನಿಗೆ ಇಬ್ಬರಿಗೂ ಶಾಸ್ತ್ರಗಳ ಅರ್ಥಗಳೇನು ಬೇಕಾಗಿಲ್ಲ. ಅವು ಕೇವಲ ಮುಮೋಕ್ಷಗಳಿಗೆ, ಅಂದರೆ ಮೋಕ್ಷ ಬಯಸುವವರಿಗೆ ಮಾತ್ರ ಉಪಯುಕ್ತವಾಗುತ್ತವೆ. ಪೂರ್ಣವಾಗಿ ಇಂದ್ರಿಯಗಳ ಶಾಪಗಳಲ್ಲಿ ದೃಢವಾಗಿ ಬಂಧಿತನಾಗಿರುವ ನಾನು ಯಾವಾಗ ಮುಕ್ತಿಯನ್ನು ಪಡೆದೆನು? ಈ ರೀತಿ ಹೇಳುತ್ತಿರುವ ಮುಮುಕ್ಷುಗಳನ್ನು ಶಾಸ್ತ್ರಗಳು ಭವಸಾಗರದಿಂದ ದಾಟಿಸುತ್ತವೆ. ತನ್ನ ಭಕ್ತನನ್ನು ಈ ರೀತಿಯ ಸ್ಥಿತಿಯಲ್ಲಿ ನೋಡಿ ಯಾವಾಗ ಸಂತನು ಅವನ ಮೇಲೆ ಕಳಕಳಿ ತೋರಿಸ ಬಯಸುತ್ತಾನೋ ಆಗ ಯಾವುದಾದರೂ ನಿಮಿತ್ತವನ್ನು ಹುಡುಕಿ ಅದರಿಂದ ಉಪದೇಶವನ್ನು ಲೀಲಾಜಾಲವಾಗಿ ನೀಡುತ್ತಿದ್ದನು. ನೋಡು, ದೇವರು ಅಥವಾ ಗುರು ಸದಾ ಭಕ್ತರ ಯೋಗಕ್ಷೇಮದ ಬಗ್ಗೆನೇ ಕಳಕಳಿ ತೋರಿಸುತ್ತಾರೆ. ಸದಾ ಭಕ್ತರ ಕಲ್ಯಾಣದ ಚಿಂತೆ ಮಾಡುತ್ತಿರುತ್ತಾರೆ. ಅವರು ಭಕ್ತರ ಎಲ್ಲ ಕಷ್ಟಗಳನ್ನು ತಮ್ಮ ಮೇಲೆಯೇ ತಂದುಕೊಳ್ಳುತ್ತಾರೆ. ಈಗ ಮತ್ತೊಂದು ಸಣ್ಣ ನಿರೂಪಣೆ, ಅದು ಸಾಯಿಯು ಕೃಪೆ ತೋರಿಸುವ ಬಗ್ಗೆ. ಯಾವ ರೀತಿ ಯಾವುದಾದರೂ ಒಂದು ಕೆಲಸವನ್ನು ಯಾವುದೇ ಗೊಂದಲವನ್ನುಂಟು ಮಾಡದೆ ಮಾಡಿ ಪೂರೈಸುತ್ತಿದ್ದರು ಎಂಬುದರ ಬಗೆಗಿನ ವಿಷಯ. ಯಾವುದೇ ಕೆಲಸ ಸಣ್ಣದಾಗಲಿ ದೊಡ್ಡದಾಗಲಿ ನಿಜವಾದ ಕಾರಣವನ್ನು ಮಾತ್ರ ಎಂದಿಗೂ ಪ್ರಕಟಿಸುತ್ತಿರಲಿಲ್ಲ. ಕೆಲಸವನ್ನು ಮಾತ್ರ ನಿಧಾನವಾಗಿ ಪೂರ್ಣಗೊಳಿಸುತ್ತಿದ್ದರು. ಅದರ ಬಗ್ಗೆ ಎಲ್ಲಿಯೂ ಚಾಕಾರವೆತ್ತುತ್ತಿರಲಿಲ್ಲ. ಯಾವಾಗ ಒಂದು ಕಾರ್ಯ ಸಾಂದರ್ಭಿಕವಾಗಿ ಬಂದೊದಗುವುದೋ ಅದರ ಮೂಲ ಕಾರಣವನ್ನಾಗಲಿ ಸೂಚನೆಯನ್ನಾಗಲಿ ಕುರಿತು ಆಲೋಚಿಸದೆ ಅದನ್ನು ಕೈಗೆತ್ತಿಕೊಳ್ಳಬೇಕು. ಹಾಗಾಗದಿದ್ದಾಗ ಅದರ ಬದಲಾಗಿ ಅಲ್ಲಿ ಗೊಂದಲಗಳು ಉಂಟಾಗುತ್ತವೆ. ಕೇವಲ ಮಾತನ್ನೇ ಹಾಡುವವನು ಏನು ಮಾಡಬಲ್ಲನು? ಗರ್ಜಿಸುವ ಮೋಡಗಳು ಮಳೆ ಸುರಿಸುತ್ತವೆಯೇನು? ಈ ಗಾದೆಯ ಮಾತಿಗೆ ನಿಜವಾದ ಪ್ರಾಮುಖ್ಯತೆಯನ್ನು ಸಾಯಿಯವರು ಅನುಭವದ ಮೂಲಕ ತೋರಿಸುತ್ತಿದ್ದರು. ಬಾಬರವರಂತಹ ಅವತಾರ ಮೂರ್ತಿಗಳು ಈ ಜಗತ್ತಿನಲ್ಲಿ ಪರೋಪಕಾರಕ್ಕಾಗಿಯೇ ಅವತರಿಸುತ್ತಾರೆ. ಅವರ ಇಚ್ಛಿತ ಕಾರ್ಯವು ಸಮಾಪ್ತಿಯಾದ ನಂತರ ಅಂತ್ಯದಲ್ಲಿ ಅವರು ಅವ್ಯಕ್ತದಲ್ಲಿ ಸಮಾಹಿತರಾಗುತ್ತಾರೆ.
ನಮಗೆ ನಮ್ಮ ಅಸ್ತಿತ್ವದ ಮೂಲ ಕಾರಣ ತಿಳಿದಿಲ್ಲ. ನಾವು ಎಲ್ಲಿಂದ ಬಂದೆವು ಮತ್ತು ಎಲ್ಲಿಗೆ ಹೋಗುವೆವು? ನಾವು ಏಕೆ ಸೃಷ್ಟಿಯಾಗಿದ್ದೇವೆ ಮತ್ತು ನಮ್ಮ ಜನ್ಮದಿಂದ ಏನು ಪ್ರಯೋಜನ ಎಂಬುದು ಯಾವುದೂ ತಿಳಿದಿಲ್ಲ. ನಾವು ಸ್ವಚ್ಛಂದವಾಗಿ ನಮ್ಮ ಜೀವವನ್ನು ನಡೆಸುತ್ತೇವೆ. ಆನಂತರ ಮೃತ್ಯುವಿನ ಸಮಯ ಬರುತ್ತದೆ. ನಾವು ನಮ್ಮ ಸ್ವಂತ ಕಣ್ಣುಗಳಿಂದಲೇ ಪತ್ನಿ, ಪುತ್ರ, ಸೋದರ, ತಾಯಿ ಮತ್ತಿತರ ಪ್ರೀತಿ ಬಂಧು ಮಿತ್ರರು ದೇಹ ತ್ಯಾಗ ಮಾಡುವುದನ್ನು ನೋಡಿದರೂ ಸಹ ಮನಸ್ಸಿನಲ್ಲಿ ಸುವಿಚಾರಗಳು ಹುಟ್ಟುವುದಿಲ್ಲ. ಸಂತ ಜನರು ಈ ರೀತಿ ಇರುವುದಿಲ್ಲ. ಅವರು ಅತ್ಯಂತ ಸಾವಧಾನ ಚಿತ್ತವುಳ್ಳವರಾಗಿರುತ್ತಾರೆ. ತಮ್ಮ ಅಂತ್ಯಕಾಲದ ಪೂರ್ಣ ಜ್ಞಾನವಿರುತ್ತದೆ ಮತ್ತು ಮರಣ ಸಮಯವನ್ನು ಅವರು ಅರಿತಿರುತ್ತಾರೆ. ಅವರು ದೇಹದಲ್ಲಿ ಇರುವವರೆಗೆ ತಮ್ಮ ದೇಹವನ್ನು ತಮ್ಮ ಭಕ್ತರಿಗಾಗಿ ಅತಿ ಪ್ರೀತಿಯಿಂದ ಸವೆಸುತ್ತಾರೆ. ಅವರ ದೇಹಾವಾಸನದ ನಂತರವೂ ಕೊನೆಯಲ್ಲಿ ಅವರಿದ್ದ ಸ್ಥಳ ಭಕ್ತರಿಗಾಗಿ ಉಪಯೋಗಿಸಲ್ಪಡುತ್ತದೆ. ಕೆಲವರು ದೇಹವನ್ನು ತ್ಯಜಿಸುವ ಮೊದಲೇ ಸಮಾಧಿಯನ್ನು ಕಟ್ಟಿಸುತ್ತಾರೆ. ಅದರಿಂದ ಆ ನಿಶ್ಚಿತ ಸ್ಥಾನದಲ್ಲಿ ಅವರ ದೇಹವು ವಿಶ್ರಾಂತಿ ಪಡೆಯಬಹುದು. ಬಾಬರವರು ಅದೇ ರೀತಿ ನಡೆದುಕೊಂಡರು. ಆದರೆ ಯಾರೂ ಅದನ್ನು ಮೊದಲು ಅರ್ಥ ಮಾಡಿಕೊಳ್ಳಲಿಲ್ಲ. ಅವರು ಸಮಾಧಿ ಮಂದಿರವನ್ನು ಒಂದು ವಿಶಿಷ್ಟವಾದ ಅಗಟಿತ ರೀತಿಯಲ್ಲಿ ಕಟ್ಟಿಸಿಕೊಂಡಿದ್ದರು. ನಾಗಪುರದಲ್ಲಿ ಒಬ್ಬ ಮಹಾನ್ ಧನಿಕನಿದ್ದ. ಅವನ ಹೆಸರು ಬಾಪೋಸಾಹೇಬ್ ಭೂಟಿ. ಬಾಬರವರು ಅವನ ಕೈಗಳಿಂದಲೇ ತಮ್ಮ ಸ್ಮಾರಕವನ್ನು ಕಟ್ಟಿಸಿಕೊಂಡರು. ಬಾಪೋಸಾಹೇಬನು ಪರಮ ಭಕ್ತ. ಅವನು ಸಾಯಿ ಚರಣಗಳಲ್ಲಿ ನಿತ್ಯಾನುರಕ್ತನಾಗಿದ್ದನು. ಅವನು ತನ್ನ ಪರಿವಾರದ ಸಮೇತ ಅನೇಕ ಸಲ ಶಿರಡಿಗೆ ಬಂದು ಅಲ್ಲಿ ಬಾಬರವರ ಸೇವೆ ಮಾಡುತ್ತಿದ್ದನು. ಸಾಯಿ ಚರಣಗಳಲ್ಲಿ ಭಕ್ತಿ ಇಟ್ಟು ಅವನು ಹಾಗಾಗಿ ಬಂದು ಅಲ್ಲಿ ಉಳಿಯುತ್ತಿದ್ದನು ಮತ್ತು ಸದಾ ಅವರಿಗೆ ವಿಧೇಯತೆಯಿಂದ ಇದ್ದು ಅವನು ಶಿರಡಿಯಲ್ಲಿ ಸದಾಕಾಲ ನೆಲೆಸಬೇಕೆಂದು ಆಶಿಸುತ್ತಿದ್ದನು. ಅವನು ಅಲ್ಲಿ ಒಂದು ಸಣ್ಣ ನಿವೇಶವನ್ನು ಖರೀದಿಸಬೇಕೆಂದು ಮತ್ತು ಒಂದು ಸಣ್ಣ ಕಟ್ಟಡವನ್ನು ಅಲ್ಲಿ ಕಟ್ಟಿ ಸ್ವತಂತ್ರವಾಗಿ ವಾಸ ಮಾಡಬೇಕೆಂದು ಮನಸ್ಸಿನಲ್ಲಿಯೇ ವಿಚಾರ ಮಾಡಿದ್ದನು. ಈ ರೀತಿ ಮೂಲವಾಗಿ ಬೀಜ ರೂಪದಲ್ಲಿ ಅದನ್ನು ನೆಟ್ಟು ಅದು ಈ ದಿನ ದೊಡ್ಡ ಮರವಾಗಿ ಬೆಳೆದು ದೇವಾಲಯದ ರೂಪದಲ್ಲಿ ನಿಂತಿದೆ. ಇದು ಸಾಯಿ ಮಹಾರಾಜರು ತಮ್ಮ ಭಕ್ತರ ಮೇಲಿನ ಪ್ರೀತಿಯ ಸ್ಮಾರಕವಾಗಿ ನಮ್ಮ ಕಣ್ಣ ಮುಂದೆ ನಿಂತಿದೆ. ಈ ಕಟ್ಟಡ ನಿರ್ಮಾಣ ಯಾವ ರೀತಿ ಬಂದಿತು, ಅದರ ಪ್ರಾರಂಭ ಯಾವ ರೀತಿ ಆಯಿತು ಮತ್ತು ಅದು ಯಾವ ರೀತಿ ಈ ಸ್ವರೂಪ ಪಡೆಯಿತು, ಈ ವಿಷಯದ ಬಗ್ಗೆ ಪೂರ್ಣ ನಿರೂಪಣೆಯನ್ನು ಕೇಳಿರಿ. ಒಂದು ಸಲ ಬಾಪೂಸಾಹೇಬನು ದೀಕ್ಷಿತ್ವಾಡಾದ ಮೊದಲನೇ ಮಹಡಿಯಲ್ಲಿ ಮಲಗಿ ನಿದ್ರಿಸುತ್ತಿದ್ದಾಗ ಅವನಿಗೆ ಒಂದು ದರ್ಶನದ ಅನುಭವವಾದಾಗ ಅವನಿಗೆ ಈ ವಿಚಾರ ಬಂದಿತು. ಅಲ್ಲಿದ್ದಾಗಲೇ ಮಾಧವರಾವ್ ಅಲ್ಲಿದ್ದ ಮತ್ತೊಂದು ಹಾಸಿಗೆಯ ಮೇಲೆ ಮಲಗಿರಲು ಅವನಿಗೂ ಇಂತಹದೇ ದರ್ಶನ ಆಯಿತು. ಇಬ್ಬರು ಪರಮ ವಿಸ್ಮಿತರಾದರು. ಬಾಪೂಸಾಹೇಬನ ಸ್ವಪ್ನದಲ್ಲಿ ಬಾಬರವರು ಅವನಿಗೆ ಆಜ್ಞಾಪಿಸಿದರು, ನೀನು ನಿನ್ನದೇ ಆದ ವಾಡವನ್ನು ನಿಶ್ಚಯವಾಗಿಯೂ ಕಟ್ಟಲೇಬೇಕು, ಅದರಲ್ಲಿ ಮಂದಿರವೂ ಇರಬೇಕು. ಸ್ವಪ್ನವು ಮುಗಿಯುತ್ತಿದ್ದ ಹಾಗೆಯೇ ಬಾಪೂಸಾಹೇಬನು ಎಚ್ಚರಗೊಂಡನು. ಹಾಸಿಗೆಯ ಮೇಲೆ ಕುಳಿತುಕೊಂಡು ಅವನು ತನಗೆ ಬಿದ್ದ ಕನಸನ್ನು ಮೊದಲಿನಿಂದ ನೆನಪಿಸಿಕೊಳ್ಳಲು ಪ್ರಾರಂಭಿಸಿದನು. ಈ ರೀತಿ ಅವನು ಅದರಲ್ಲಿ ನಿರತನಾಗಿರಲು ಮಾಧವರಾವ್ ಅಳುತ್ತಿರುವುದು ಕೇಳಿಬಂತು. ಬೂಟಿಯು ಜೋರಾಗಿ ಅವನನ್ನು ಎದ್ದೇಳು ಎಂದು ಎಬ್ಬಿಸಿದನು. ಇದು ಅವನನ್ನು ಪೂರ್ಣವಾಗಿ ಎಚ್ಚರಗೊಳಿಸಿತು. ಓ, ನೀನು ಏಕೆ ಅಳುತ್ತಿರುವೆ? ಈ ರೀತಿ ಮಾಧವರಾವನು ಪ್ರಶ್ನಿಸಲ್ಪಟ್ಟಾಗ ಅವನು ಉತ್ತರಿಸಿದನು. ಶ್ರೀಗಳ ಪ್ರೇಮೋದ್ಗಾರದ ಮಾತುಗಳನ್ನು ಕೇಳಿ ನನ್ನ ಪ್ರೇಮೋದ್ವೇಗವನ್ನು ತಡೆಯಲು ಸಾಧ್ಯವಾಗಲಿಲ್ಲ. ನನ್ನ ಗಂಟಲು ಭಾವೋದ್ವೇಗದಿಂದ ಗದ್ಗದಿತವಾಯಿತು ಮತ್ತು ನನ್ನ ಕಣ್ಣುಗಳು ಆನಂದ ಬಾಷ್ಪಗಳಿಂದ ತುಂಬಿ ಉಕ್ಕಿ ಅರಿಯಲಾರಂಭಿಸಿದವು. ನಾನು ನನ್ನ ಉತ್ಕಟವಾದ ಪ್ರೇಮವನ್ನು ತಡೆಯಲಾರದೆ ಹೋದೆ ಮತ್ತು ಈ ರೀತಿ ರೋದನದಲ್ಲಿ ಮುಕ್ತಾಯವಾಯಿತು. ಬಾಬರವರು ನನ್ನ ಹತ್ತಿರ ಬಂದರು ಮತ್ತು ಸ್ಪಷ್ಟವಾಗಿ ಆಜ್ಞೆ ಮಾಡಿದರು, ಅಲ್ಲಿ ಒಂದು ವಾಡ ಬರಲಿ ಮತ್ತು ಅಲ್ಲಿ ಒಂದು ಮಂದಿರವಿರಲಿ, ಅದು ಎಲ್ಲರ ಅಭೀಷ್ಟವನ್ನು ಪೂರೈಸುತ್ತದೆ. ಬಾಪೂಸಾಹೇಬನು ಅಂತರಂಗದಲ್ಲಿಯೇ ವಿಸ್ಮಿತನಾದನು. ಇಬ್ಬರಿಗೂ ಒಂದೇ ರೀತಿಯ ಸ್ವಪ್ನವು ಏಕೆ ಬಂದಿತು?
ಅವನಿಗೆ ಮತ್ತೇನು ಸಂಶಯ ಉಳಿಯಲಿಲ್ಲ. ಅವನು ನಿಶ್ಚಿತವಾಗಿಯೋ ಕಾರ್ಯಾನುಮುಖನಾಗಲೋ ನಿಶ್ಚಯಿಸಿದನು. ಬೂಟಿಯು ಸ್ವಯಂ ಅಗರ್ಭ ಶ್ರೀಮಂತ. ಅವನಿಗೆ ಮಂದಿರ ಸಹಿತವಾದ ವಾಡವನ್ನು ಕಟ್ಟುವಷ್ಟು ಶಕ್ತಿ ಇತ್ತು. ಮಾಧವರಾವನಾದರೂ ಕೇವಲ ತಾನು ಸುಖವಾಗಿರುವಷ್ಟು ಇದ್ದನು. ಆದರೂ ಇಬ್ಬರಿಗೂ ಒಂದೇ ತರಹದ ಕನಸು ಬಿದ್ದಿತ್ತು. ಅವರ ಸ್ವಪ್ನಗಳು ಪರಸ್ಪರ ತಾಳೆಯಾದವು. ಅವರು ಪರಮಾನಂದದಿಂದ ಉಬ್ಬಿ ಹೋಗಿದ್ದರು. ಅವರು ಒಂದು ನಿಶ್ಚಿತವಾದ ರೂಪರೇಖೆಯನ್ನು ರಚಿಸಿದರು ಮತ್ತು ಕಾಕಾನು ಅಂದರೆ ದೀಕ್ಷಿತನು ಸಹ ಈ ಯೋಜನೆಯನ್ನು ಅನುಮೋದಿಸಿದನು. ಅದು ಆಗಿರಲಿ. ಮಾರನೇ ದಿನ ಪ್ರಾತಃ ಕಾಲದಲ್ಲಿ ಮೂರು ಜನರು ಬಾಬರವರ ಹತ್ತಿರ ಇದ್ದಾಗ ಬಾಬರವರು ನಿತ್ಯದ ರೂಢಿಯಂತೆ ಶ್ಯಾಮನ ಮುಖವನ್ನು ಪ್ರೇಮದಿಂದ ಸೂಕ್ಷ್ಮವಾಗಿ ಗಮನಿಸಿದರು. ಶ್ಯಾಮ ಹೇಳಿದನು, ಓ ದೇವ, ಆಳವನ್ನು ಅಳೆಯಲಾರದಂತಹ ನಿಮ್ಮ ನೋಟ ಇದೆಂತಹುದು. ನೀವು ನಮ್ಮನ್ನು ನಿಶ್ಚಿಂತೆಯಿಂದ ನಿದ್ರೆ ಮಾಡಲು ಸಹ ಬಿಡುವುದಿಲ್ಲ. ನೀವು ನಮ್ಮನ್ನು ನಂತರವೂ ಬಡೆದೆಬ್ಬಿಸುವಂತೆ ಮಾಡುತ್ತಿರುವಿರಿ. ಇದನ್ನು ಕೇಳಿ ಬಾಬರವರು ತಮ್ಮ ಕಿವಿಗಳೆರಡನ್ನು ತಮ್ಮ ಕೈಗಳಿಂದ ಮುಚ್ಚಿಕೊಂಡು ಹೇಳಿದರು, ನಾನು ಇಲ್ಲಿಯೇ ಯಾವಾಗಲೂ ಇದ್ದೇನೆ. ಬೇರೆಯವರು ಏನು ಹೇಳಿದರೂ ಸರಿ, ಪರವಾಗಿಲ್ಲ. ಅದು ಆಗಿರಲಿ. ಆನಂತರ ಈ ಹಿಂದೆಯೇ ತಯಾರಿಸಿದ ಯೋಜನೆಯ ರೂಪುರೇಖೆಯನ್ನು ಬಾಬರವರ ಮುಂದೆ ಅವರ ಅನುಮೋದನೆಗಾಗಿ ಮಂಡಿಸಲಾಯಿತು. ಬಾಬರವರು ಮಂದಿರ ಸಹಿತವಾದ ಸದನವನ್ನು ಕಟ್ಟಲು ಕೂಡಲೇ ಅನುಮತಿ ನೀಡಿದರು. ಮಾಧವರಾವ್ ಆ ಕೆಲಸದ ಉಸ್ತುವಾರಿ ವಹಿಸಲು ಸಿದ್ಧನಾದನು. ತಳಮನೆ ಮತ್ತು ನೆಲಮನೆಯು ಅವರ ನಿರ್ದೇಶದಂತೆ ಸಿದ್ಧವಾಯಿತು. ಬಾವಿಯೂ ಸಹ ಅವರ ಸೂಚನೆಯಂತೆ ತಯಾರಾಯಿತು. ಕಟ್ಟಡದ ನಿರ್ಮಾಣ ಕೆಲಸ ಈ ಹಂತವನ್ನು ತಲುಪಿತು. ಲೇಂಡಿಗೆ ಹೋಗುವಾಗ ಮತ್ತು ಬರುವಾಗ ಬಾಗಿಲುಗಳನ್ನು ಮತ್ತು ಕಿಟಕಿಗಳನ್ನು ನಿಲ್ಲಿಸುವಾಗ ಬಾಬರವರು ಬಹಳ ಉತ್ಸುಕತೆಯಿಂದ ಮತ್ತು ಕಾತರತೆಯಿಂದ ಅವಲೋಕಿಸುತ್ತಿದ್ದರು. ಬಾಬರವರು ತಮ್ಮ ತೋರು ಬೆರಳಿನಿಂದ ನಿರ್ದೇಶಿಸುತ್ತಿದ್ದರು. ಒಂದು ಬಾಗಿಲು ಇಲ್ಲಿರಬೇಕು, ಒಂದು ಕಿಟಕಿಯು ಅಲ್ಲಿರಬೇಕು. ಇಲ್ಲಿ ಪೂರ್ವಕ್ಕೆ ಒಂದು ಉಪ್ಪರಿಗೆ ಇರಲಿ, ಅದು ಚೆನ್ನಾಗಿ ಕಾಣುತ್ತದೆ. ಆನಂತರ ಕಾರ್ಯಕಾರಣ ನಿಮಿತ್ತದಿಂದಾಗಿ ಮುಂದಿನ ಕೆಲಸವು ಬಾಪೂ ಸಾಹೇಬ್ ಜೋಗನ ಕೈಯಲ್ಲಿ ನಿರ್ಮಿತವಾಗಬೇಕಾಗಿ ಬಂದಿತು. ಆದುದರಿಂದ ಅದನ್ನು ಅವನಿಗೆ ಒಪ್ಪಿಸಲಾಯಿತು. ಈ ರೀತಿ ಕೆಲಸವು ಮುಂದುವರಿಯುತ್ತಿದ್ದಂತೆ ಬೂಟಿಯ ಚಿತ್ತದಲ್ಲಿ ಒಂದು ಸ್ಫುರಣೆ ಉಂಟಾಯಿತು. ಅದು ಕಟ್ಟಡದ ಒಳಭಾಗದಲ್ಲಿ ಒಂದು ಮುರಳೀಧರನ ವಿಗ್ರಹವನ್ನು ಅಂದರೆ ಕೃಷ್ಣನ ವಿಗ್ರಹವನ್ನು ಸ್ಥಾಪಿಸುವ ವಿಚಾರ. ಅವನಿಗೆ ಈ ಕಲ್ಪನೆಯು ಉದಯಿಸಿದರೂ ಸಹ ಬಾಬರವರ ಮನದಿಚ್ಛೆಯನ್ನು ತಿಳಿದುಕೊಳ್ಳದೆ ಅವರ ಆಜ್ಞಾಪನೆ ಇಲ್ಲದೆ ಬೂಟಿಯು ಯಾವುದೇ ಕೆಲಸವನ್ನು ಆರಂಭಿಸುತ್ತಿರಲಿಲ್ಲ. ಅದು ಅವನ ನಿತ್ಯದ ನಿಯಮವಾಗಿತ್ತು. ಬಾಬರವರ ಅನುಜ್ಞೆಯು ಅವನ ನಂಬುಗೆಯಾಗಿತ್ತು. ಅದಿಲ್ಲದೆ ಅವನು ಯಾವುದೇ ಒಂದು ಕೆಲಸವನ್ನು ಪ್ರಾರಂಭಿಸಿದವನಲ್ಲ. ಮಧ್ಯದಲ್ಲಿ ಏಕೆ ಅದು ಭಂಗವಾಗಬೇಕು? ಅದರ ಪ್ರಯೋಜನವಾದರೂ ಏನು? ಎರಡೂ ಕಡೆ ಗೋಡೆಗಳನ್ನು ಒಡೆದು ಮುರಳೀಧರನ ವಿಗ್ರಹವನ್ನು ಸ್ಥಾಪಿಸಬಹುದಾಗಿತ್ತು. ಬಾಪು ಸಾಹೇಬನು ಮಧ್ಯ ದೇವಾಲಯವನ್ನು ಮಾಡಬೇಕೆಂದಿದ್ದನು. ಆದರೆ ಅವನು ಅದರ ಬಗ್ಗೆ ಬಾಬರವರ ಆಶೆಯು ಏನಿದೆ ಎಂದು ತಿಳಿದುಕೊಳ್ಳಲು ಬಾಬರವರನ್ನು ಕೇಳಬೇಕೆಂದಿದ್ದನು. ಅವರು ಇಚ್ಛೆ ಪಟ್ಟಲ್ಲಿ ಅದನ್ನು ನಿಸ್ಸಂಶಯವಾಗಿ ಮಾಡಿಸುತ್ತಿದ್ದನು. ಆದ್ದರಿಂದ ಅವನು ಮಾಧವರಾವನಿಗೆ ಹೇಳಿದನು, ನೀನು ಬಾಬರವರ ವಿಚಾರವನ್ನು ತಿಳಿದುಕೋ, ಆನಂತರ ಮುಂದಿನ ಕ್ರಮವನ್ನು ಯೋಜಿಸೋಣ. ದೇವರು ಅಂದರೆ ಬಾಬಾ ಒಪ್ಪಿದ ರೀತಿಯಲ್ಲಿ ಆಗಲಿ. ಬಾಬರವರು ತಮ್ಮ ನಿತ್ಯದ ಸುತ್ತಿನಲ್ಲಿದ್ದಾಗ ಮತ್ತು ವಾಡಾದ ಬಾಗಿಲಿನ ಹತ್ತಿರ ಬಂದಾಗ ಶ್ಯಾಮರಾವನು ಏನು ಕೇಳಿದನೆಂಬುದನ್ನು ಕೇಳಿರಿ. ದೇವ, ಬಾಪು ಸಾಹೇಬನು ಮಧ್ಯದ ಸಭಾಂಗಣದ ಎರಡು ಗೋಡೆಗಳನ್ನು ಒಡೆದು ಹಾಕಿ ಶ್ರೀಕೃಷ್ಣ ಅಂದರೆ ಮುರಳೀಧರನ ವಿಗ್ರಹವನ್ನು ಅತ್ಯಂತ ಪ್ರೀತಿಯಿಂದ ಪ್ರತಿಷ್ಠಾಪಿಸೋಣ ಎಂದು ಕೇಳುತ್ತಾನೆ. ಮಧ್ಯಭಾಗದಲ್ಲಿ ಒಂದು ಚೌಕಾಕಾರದ ಜಾಗ ಅಥವಾ ಒಂದು ವೇದಿಕೆಯನ್ನು ಮಾಡಿ ಅಲ್ಲೊಂದು ಸಿಂಹಾಸನವನ್ನು ಮಾಡಿ ಅಲ್ಲಿ ಮುರಳೀಧರನನ್ನು ವಿರಾಜಮಾನ ಮಾಡಬಹುದು. ಅದು ಶೋಭಾಯಮಾನವಾಗಿ ಕಾಣುತ್ತದೆ. ಇದನ್ನೇ ಬಾಪು ಸಾಹೇಬನು ಯೋಚಿಸಿದ್ದಾನೆ. ಆದರೆ ಅದಕ್ಕೆ ತಮ್ಮ ಅನುಮತಿಯು ಬೇಕಾಗಿದೆ.
ಈ ರೀತಿ ಮಂದಿರ ಮತ್ತು ವಾಡ ಎರಡು ಬೇಗನೆ ಮುಗಿದು ಹೋಗುತ್ತದೆ. ಶಾಮನ ಈ ಮಾತುಗಳನ್ನು ಕೇಳಿ ಬಾಬರವರು ಆನಂದದಿಂದ ತಮ್ಮ ಅನುಮತಿ ನೀಡಿದರು ಮತ್ತು ಹೇಳಿದರು, ದೇವಾಲಯ ಪೂರ್ಣವಾದ ನಂತರ ನಾವೇ ಅಲ್ಲಿ ಬಂದು ನೆಲೆಸುತ್ತೇವೆ. ವಾಡವನ್ನು ದೃಷ್ಟಿಸಿ ನೋಡುತ್ತಾ ಬಾಬರವರು ಅತಿ ಮಧುರವಾಗಿ ಹೇಳಿದರು, ವಾಡವು ಪೂರ್ಣವಾದ ಮೇಲೆ ನಾವು ಅದನ್ನು ನಮಗಾಗಿಯೇ ಉಪಯೋಗಿಸುತ್ತೇವೆ. ನಾವೆಲ್ಲರೂ ಅಲ್ಲಿ ಒಟ್ಟಾಗಿ ಇರೋಣ, ಅಲ್ಲಿಯೇ ಇರೋಣ, ನಾವೆಲ್ಲರೂ ಅಲ್ಲಿ ಆಟವಾಡೋಣ ಮತ್ತು ಪರಸ್ಪರ ಪ್ರೀತಿಯಿಂದ ಆಲಂಗಿಸೋಣ ಮತ್ತು ತುಂಬಾ ಆನಂದದಿಂದ ಸಮಯವನ್ನು ಅನುಭವಿಸೋಣ. ಅದು ಹಾಗಿರಲಿ. ಆನಂತರ ಮಾಧವರಾವ್ ಬಾಬರವರನ್ನು ಕೇಳಿದನು, ಇದು ಏನಾದರೂ ನಿಶ್ಚಿತವಾದ ಅನುಜ್ಞೆಯಿಂದಾದರೆ ಆನಂತರ ಆ ಯೋಜನೆಯ ಅಡಿಪಾಯದ ಕೆಲಸವನ್ನು ಪ್ರಾರಂಭಿಸಲು ಇದು ಶುಭ ಮುಹೂರ್ತವಾಗುವುದೇ? ದೇವ, ಇದು ಶುಭ ವೇಳೆ ಅಲ್ಲವೇ? ಒಂದು ತೆಂಗಿನಕಾಯಿಯನ್ನು ಒಡೆಯಲು ತೆಗೆದುಕೊಂಡು ಬರಲೆ? ಬಾಬಾ, ಒಡಿ ಒಡಿ ಎಂದು ಹೇಳಿದರು. ಕೂಡಲೇ ಅವನು ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಂಡು ಬಂದು ಒಡೆದನು. ಅದು ಹಾಗಿರಲಿ. ಆಮೇಲೆ ಮಧ್ಯದಲ್ಲಿ ಇರುವ ಸಭಾಂಗಣ ಹಾಗೂ ಚೌಕಾಕಾರದ ವೇದಿಕೆ ಮುರುಳಿಧರನಿಗಾಗಿ ಸಿದ್ಧವಾಯಿತು. ಮೂರ್ತಿಯನ್ನು ಕಡೆಯುವ ಕೆಲಸವನ್ನು ಒಬ್ಬ ಶಿಲ್ಪಿಗೆ ಒಪ್ಪಿಸಿದರು. ಆನಂತರ ಒಂದು ಸಮಯ ಬಂದಿತು. ಬಾಬರವರು ಪ್ರಬಲವಾದ ರೋಗದಿಂದ ನರಳುತ್ತಿದ್ದರು ಮತ್ತು ಅಂತ್ಯಕಾಲ ಹತ್ತಿರ ಬಂತು. ಭಕ್ತರು ಅಂತರಂಗದಲ್ಲಿಯೇ ಬಹಳವಾಗಿ ತಳಮಳಗೊಂಡರು. ಬಾಪು ಸಾಹೇಬನು ಬಹಳ ಅಸ್ವಸ್ಥ ಮನಸ್ಸಿನವನಾದನು ಮತ್ತು ಈ ವಾಡಾದ ಭವಿಷ್ಯದ ಬಗ್ಗೆ ಚಿಂತಿತನಾದನು. ಅವನಿಗೆ ಇನ್ನು ಏನು ಆಗುತ್ತದೆ ಎಂಬುದು ತಿಳಿದಿರಲಿಲ್ಲ. ಆದುದರಿಂದ ಬಹಳ ವಿಚಲಿತನಾಗಿದ್ದನು. ಅಲ್ಲಿಂದಾಚೆಗೆ ಬಾಬರವರ ಪಾದಗಳು ಈ ಮಂದಿರವನ್ನು ಸ್ಪರ್ಶಿಸಿ ಪಾವನಗೊಳಿಸುವುದೇ? ಲಕ್ಷಾಂತರ ರೂಪಾಯಿಗಳನ್ನು ವೆಚ್ಚ ಮಾಡಿರುವುದು ವ್ಯರ್ಥವಾಗುವುದೇ? ಈಗ ಕೊನೆಯಲ್ಲಿ ಈ ಸಂಕಟ ಉದ್ಭವಿಸಿದೆ. ಬಾಬರವರು ದೇಹ ತ್ಯಜಿಸಿದ ಮೇಲೆ ಇಲ್ಲಿ ಮುರುಳಿದರ ಯಾಕೆ ಬೇಕು? ಅಥವಾ ಒಂದು ಮನೆ, ಒಂದು ವಾಡ ಅಥವಾ ಒಂದು ದೇವಾಲಯ ಏಕಿರಬೇಕು? ಬೂಟಿಯು ಅಂತರಂಗದಲ್ಲಿ ಬಹಳ ದುಃಖಿತನಾದನು. ಆನಂತರ ಕರ್ಮಧರ್ಮ ಸಂಯೋಗವಶಾತ್ ಅಂತ್ಯ ಸಮಯ ಬಂದಾಗ ಸಾಯಿಯ ನಿಯೋಗಾನುಸಾರ ವಾಡವು ಮಹದ್ ಭಾಗ್ಯವುಳ್ಳದಾಯಿತು ಮತ್ತು ವಾಡ ಬಗ್ಗೆ ಸಕಲ ಜನರು ಮನಸ್ಸಿನಲ್ಲೇ ಆನಂದಪಟ್ಟರು. ನನ್ನನ್ನು ವಾಡಾದಲ್ಲಿ ಇಡಿ, ಇವು ಬಾಬರವರ ಅಂತ್ಯಕಾಲದ ವಚನಗಳು. ಅವು ಬಾಬರವರ ಮುಖದಿಂದ ಬಂದ ವಚನಗಳಾದುದರಿಂದ ಎಲ್ಲರೂ ನಿಶ್ಚಿಂತರಾದರು. ಆನಂತರ ಸಾಯಿಯವರ ಪವಿತ್ರ ದೇಹಾವಶೇಷಗಳನ್ನು ಮಧ್ಯದಲ್ಲಿರುವ ಸಭಾಂಗಣದಲ್ಲಿಟ್ಟು ಸಮಾಧಿ ಕಟ್ಟಿದರು. ಆ ವಾಡೆ ಸಮಾಧಿ ಮಂದಿರವಾಯಿತು. ಸಾಯಿಯ ಜೀವನ ಚರಿತ್ರೆಯು ಅಗಾಧವಾದದ್ದು. ಬೂಟಿಯು ಅದೃಷ್ಟ ಮತ್ತು ಭಾಗ್ಯವಂತ. ಅವನ ಸ್ವಂತ ಮನೆಯೇ ಶ್ರೀ ಸಾಯಿಯವರ ದೇಹವು ವಿಶ್ರಮಿಸುವ ಪವಿತ್ರ ಸಮಾಧಿ ಮಂದಿರವಾಯಿತು ಮತ್ತು ಸಾಯಿ ನಾಮವೇ ಅತಿ ಪಾವನವಾದದ್ದಾಯಿತು. ಅದು ಹಾಗಿರಲಿ. ಇಂತಹ ಪಾವನ ಕಥೆಯನ್ನು ಆಲಿಸಿದ ಶ್ರೋತೃಗಳು ಸುಖ ಸಂಪನ್ನರಾದರೆಂದು ಭಾವಿಸುವೆನು. ಹೇಮದ ಪಂತನು ಸಾಯಿನಾಥರಿಗೆ ಶರಣಾಗಿದ್ದಾನೆ. ಮತ್ತೆಂದಿಗೂ ಅವನು ಕ್ಷಣಕಾಲ ಮಾತ್ರವೂ ಅವರ ಚರಣಗಳಿಂದ ದೂರವಾಗದಿರಲಿ. ಒಳ್ಳೆಯದೋ ಕೆಟ್ಟದೋ ಅದೇನೇ ನಡೆಯಲಿ, ಸಾಯಿಯು ನಾನು ಧರ್ಮ ಮಾರ್ಗದಲ್ಲಿ ನಡೆಯುತ್ತಿರುವುದನ್ನು ನೋಡಿ ಸಂತುಷ್ಟರಾದರೆ ನಿಸ್ಸಂದೇಹವಾಗಿ ನನ್ನ ಅಭೀಷ್ಟೆ ನೆರವೇರಿದಂತೆಯೇ ಸರಿ. ಈ ಕತೆ, ಕಥನ, ಕಥನಕಾರ ಎಲ್ಲವೂ ಸಾಯಿ ಸಮರ್ಥರೇ ಆಗಿದ್ದಾರೆ. ಹೇಮದ ಪಂತನು ಯಾರು ಮತ್ತು ಎಲ್ಲಿಯವನು? ಅವನು ಕೇವಲ ನಾಮ ಮಾತ್ರ. ನೀವು ಕೇಳುವ ಮುಂದಿನ ನಿರೂಪಣೆಯು ನನ್ನ ಮುಂದಿನ ಪ್ರೇರಣೆಗೆ ಅನುಗುಣವಾಗಿದೆ. ಮುಂದೆ ಅದೇನೇ ನಡೆಯಲಿ, ಅದಕ್ಕಾಗಿ ನಾನು ಈಗ ಏಕೆ ಚಿಂತಿಸಬೇಕು? ಎಲ್ಲರಿಗೂ ಶುಭವಾಗಲಿ. ಸಂತರು ಮತ್ತು ಸಜ್ಜನರಿಂದ ಪ್ರೇರಿತನಾದ ಭಕ್ತ ಹೇಮದ ಪಂತನು ರಚಿಸಿದ ಶ್ರೀ ಸಾಯಿ ಸಮರ್ಥ ಸಚ್ಚರಿತೆಯ ಗೀತೆಯ ಶ್ಲೋಕಾರ್ಥದ ವಿಶಿಷ್ಟ ವ್ಯಾಖ್ಯಾನ ಮತ್ತು ಸಮಾಧಿ ಮಂದಿರ ನಿರ್ಮಾಣ ಎಂಬ 39ನೇ ಅಧ್ಯಾಯವು ಇಲ್ಲಿಗೆ ಮುಗಿಯಿತು. ಶ್ರೀ ಸಮರ್ಥ ಸದ್ಗುರು ಸಾಯಿನಾಥರ ಚರಣಗಳಿಗೆ ಸಮರ್ಪಣವಾಗಲಿ. ಮುಂದಿನ ಭಾಗ ಟಿಪ್ಪಣಿ.
ಟಿಪ್ಪಣಿಯನ್ನು ನಾನು ಮುಂದೂಡುತ್ತಿದ್ದೇನೆ. ಆದರೆ ಟಿಪ್ಪಣಿಯು ನಿಮ್ಮೆಲ್ಲರಿಗೂ ದೊರೆಯಲಿದೆ. ಇಚ್ಛೆಪಟ್ಟಲ್ಲಿ ವಿಡಿಯೋವನ್ನು ವಿರಾಮಿಸಿ ಟಿಪ್ಪಣಿಯನ್ನು ಪಠಿಸಬಹುದು. ಈಗ ನೀವು ಪರದೆ ಮೇಲೆ ನೋಡುತ್ತಿರುವುದು 39ನೇ ಅಧ್ಯಾಯದ ಸಂಪೂರ್ಣ ಅರ್ಥಗರ್ಭಿತವುಳ್ಳ ಚಿತ್ರಪಟು. ಇಲ್ಲಿಗೆ 39ನೇ ಅಧ್ಯಾಯವು ಸಂಪೂರ್ಣಗೊಂಡಿದೆ. ಧನ್ಯವಾದಗಳು. ಶ್ರೀ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೀ ಜೈ.